ಎಷ್ಟು ಊಟ ಮಾಡೋದು ಅಂತ ಕೇಳ್ತೀರಾ? ಹಾಂ, ಊಟ ಮಾಡೋ ನಿಮ್ಮ ನಿಮ್ಮ ಲೈಫ್ ಎಷ್ಟು ಅವಧ ಮಾಡ್ತೀರಾ? ಇದಕ್ಕೆಲ್ಲ ಇದು ಹೀಗೆ ಪರ್ಸನಲ್ ಅಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು. ನೀಲೇ ನಾನು ಊಟ ಮಾಡಿದ್ರೆ ನೀವು ಊಟ ಮಾಡಿದ್ದಿದ್ರೆ ಹಾಂ ನಮ್ಗೇನ್ ಬೇಕೋ ಅಷ್ಟು ಮಾಡಿದ್ರು ಉದ್ದಾರ ಆಗೋದ. ಆಯ್ತಾ, ಬೇರೆಯವ್ರ ತಲೆ ಕೆಲ್ಸಕ್ಕೂ ನಾವು ಹೋಗ್ಬೇಡಿ, ಅವ್ರವ್ರ ಅವ್ರವ್ರ ಪಡಿ ಆರಾಮಾಗಿದ್ದಾರೆ ಅವರು. ನಿಮ್ದು ಮೂರ್ ಸ್ಟೇಜ್ ಪ್ರೀ ಕ್ಲಾಸ್, ಡ್ಯೂರಿಂಗ್ ಕ್ಲಾಸ್, ಇವಾಗ ಒಂಥರ ಆಲ್ಮೋಸ್ಟ್ ಪೋಸ್ಟ್ ಕ್ಲಾಸ್ ಸ್ಟೇಜ್ ಬರ್ತಾ ಇದ್ದೀನಿ. ಹೌದಾ? ಏನ್ ಡಿಫರೆನ್ಸ್? ಪ್ರೀ ಕ್ಲಾಸ್ ಅಲ್ಲಿ ಪ್ರತಿಯೊಂದು ಹೇಳ್ತಿದ್ದಂಗೆ ಎಲ್ಲದಕ್ಕೂ ಟೆನ್ಷನ್ ಮಾಡ್ಬೋ, ಜಿಗಿಟು ಒಂಥರ ಎಲ್ಲದಕ್ಕೂ ಅಟ್ಯಾಚ್ಮೆಂಟ್ ಎಲ್ಲ ಇತ್ತು. ಡ್ಯೂರಿಂಗ್ ಕ್ಲಾಸ್ ಅಲ್ಲಿ ಲಾಸ್ಟ್ಗಿಂತ ಬಿಫೋರ್ ಕ್ಲಾಸ್ ತನಕ ಐ ವಾಸ್ ಸೆಟಲ್ಡ್, ಒಂಥರ ನಾನು ಧ್ಯಾನ ಮಾಡ್ಕೋತಿದ್ದೆ, ಸೆಟಲ್ಡ್ ನಂದಲ್ಲ ಅನ್ನೋ ಥರ. ಒಳಗಡೆ ಮಾತ್ರ ಆರಾಮಾಗಿರ್ತಿದ್ದೆ, ಹೊರಗಡೆ ಅದನ್ನ ತೋರಿಸ್ಕೊತಿರ್ಲಿಲ್ಲ. ಈಗ ಲಾಸ್ಟ್ ಕ್ಲಾಸಿಂದ ಅಂದ್ಕೂ ಒಂಥರ ಎಲ್ಲದಕ್ಕೂ ನಡ್ಕೊಂಡು ಹೋಗುತ್ತೆ. ಅದು ನನ್ ನಿಜ ಹೇಳ್ಬೇಕಂದ್ರೆ ಗುರುಜಿ, ಐ ಡೋಂಟ್ ಸಿಟ್ ಫಾರ್ ಏನೋ ಧ್ಯಾನ ಮಾಡ್ಬೇಕು ಅಂತ, ಇವಾಗ ಕೂತ್ಕೋಬೇಕು ಅಂತಾನು ಅನ್ಸುದಿಲ್ಲ. ನಾನು ಟಿವಿ ನೋಡ್ತಾ ಇದ್ರು ಅದ್ರ ಪಡೆದ ಓಡ್ತಾ ಇರುತ್ತೆ, ನನ್ನ ತಲೆ ಖಾಲಿ ಇರುತ್ತೆ. ವೆರಿ ಗುಡ್, ವೆರಿ ಗುಡ್. ತುಂಬಾ ಕನ್ಫ್ಯೂಷನ್ಸ್ ಇತ್ತು, ದ್ವಂದ್ವಗಳು ಒಂಥರ ಅಲ್ಲ ಮೀನಿಂಗ್ಸ್ ಅಲ್ಲಿ ಕಾನ್ಸೆಪ್ಟ್ ಹತ್ರ ಎಲ್ಲದ್ರಲ್ಲೂ, ಬಟ್ ಸ್ಮಾರ್ಟ್ ಕ್ಲಾರಿಟಿ ಸಿಕ್ಕಿದೆ. ಮತ್ತೆ ಈ ಸಾಕ್ಷಿಯಲ್ಲಿ ನಿಲ್ಲ ಪ್ರಯತ್ನ ಮಾಡ್ತಾ, ಬಟ್ ಒಳ ಕ್ರಿಯೆ ಆಗೋ ಮಾಡಿದ್ಮೇಲೆ ಬಟ್ ಗೊತ್ತಾಗತ್ತೆ ಇದು ನಿನ್ನ ನೀಟ ಹ್ಯಾಂಡಲ್ ಮಾಡ್ಬೋದಿತ್ತು. ಓಕೆ, ಪರವಾಗಿಲ್ಲ, ಬಟ್ ಪ್ರಯತ್ನ ಮಾಡ್ತಾ ಆ ಕ್ಯಾಪ್, ಬಟ್ ಬಿಗಿನಿಂಗ್ ಅಲ್ಲಿ ಇದೇ ಅರ್ಥ ಆಗ್ತಿರ್ಲಿಲ್ಲ, ನನ್ನ ನಾನು ಹೇಗೆ ಸಾಕ್ಷಿಯಾಗಿ ನೋಡೋದು ಅನ್ನೋ ಇದೇ ಅರಿವಿಗೆ ಬರ್ತಿರ್ಲಿಲ್ಲ. ಈಗ ಬರ್ತದ್ಯಾ? ಹಾ, ಬರತ್ತೆ. ಹೇಗೆ? ಲೈಕ್ ಅಬ್ಸರ್ವ್ ಮಾಡಿದಾಗ, ನಾನಲ್ಲ ಅಂತ ಯೋಚನೆ ತಗೊಂಡಾಗ ಡ್ಯೂಟಿ ಇಷ್ಟೇ ಇದನ್ನ ಮಾಡಿ ನೆಕ್ಸ್ಟ್ ಇದು ನಾನು ಇನ್ವಾಲ್ ಆಗೋ ನೆಸೆಸಿಟಿ ಇಲ್ಲ ಅಂತ ಅಂದು ಸುಮ್ನೆ ಆದಾಗ, ಬಟ್ ಎಲ್ಲೋ ಮನಸ್ಸಲ್ಲಿ ಒಂದ್ಸಲ ಇದು ಅನುಕೂಲ ಧರ್ಮವಾಗಿ ಪರಿವರ್ತಿಸ್ಕೋ. ಹಾಗಿಲ್ಲ ಹಾಗಿಲ್ಲ ಹಾಗಿಲ್ಲ, ನಾವು ಯಾವುದು ನಿಮ್ ಕೆಲಸದಿಂದ ತಪ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇಲ್ಲ, ಈ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಯಾವುದೇ ಸಂದರ್ಭಕ್ಕೆ ರಿಯಾಕ್ಟ್ ಆಗೋ ಅಗತ್ಯ ಇಲ್ಲ. ನಾವು ರಿಯಾಕ್ಟ್ ಆದರೆ ಏನಂತ, ನಾವು ಪ್ರಾಬ್ಲಮಲ್ಲಿ ಇವಾಗ ಸೇರ್ಕೊಂಡ್ಬಿಡ್ತೇವೆ, ಪ್ರಾಬ್ಲಮನ್ನು ಹೊರಗಡೆಯಿಂದ ನೋಡಿಬಿಟ್ಟು ಹಾಂ ಇದು ಪ್ರಾಬ್ಲಮು ಅಂತ ಅರ್ಥ ಮಾಡಿಕೊಂಡು ಸರಿಯಾದ ಸೊಲ್ಯೂಷನ್ ಹುಡುಕಬೇಕು. ತಲೆ ತಣ್ಣಗಿರ್ತದೆ, ಇಲ್ದಿರಿ ಅಂದ್ರೆ ನಮ್ಮ ತಲೆ ಎಲ್ಲ ಬಿಸಿ ಆಗಿಬಿಟ್ಟು ನಾವು ಏನು ಇನ್ನೇನು ಮಾಡಿಕೊಂಡು ಇನ್ನೇನು ಹೋಗಿ ಸಿಕ್ಕಾಕ್ಬಿಡ್ತೇವೆ ಅಷ್ಟೇ. ಸಾಕ್ಷಿಯಾಗಿ ನೋಡೋದಂದ್ರೆ ಸಾಕ್ಷಿಯಾಗಿ ನೋಡ್ಕೊಂಡು ಸುಮ್ಮನೆ ಇಲ್ಲ ಮೂಲೆಯಲ್ಲಿ ಕುತ್ಕೋಬೇಕು ಅಂತ ಹೇಳ್ತಾ ಇಲ್ಲ, ರೈಟ್? ನಾನು ಸಾಕ್ಷಿ ಆಗಿಬಿಟ್ಟು ನಾವು ನೀವು ಯಾಕೆ ಕ್ಲಾಸ್ ಮಾಡಲಿ ಸುಮ್ಮನೆ, ನಾನು ಮೂಲೆಯಲ್ಲಿ ಕುತ್ಕೋಬೋದಲ್ಲ ಸುಮ್ಮನೆ, ಅಲ್ಲಿ ಹೋಗಿ ಕುತ್ಕೊಬೋದಲ್ಲ. ಆಗಲ್ಲ, ಸಾಕ್ಷಿ ಆದಾಗ ಏನಾಗುತ್ತೆ ನಿಮಗೆ, ಹಾಂ ಇದು ಸಮಸ್ಯೆ ಇದೆ, ಈ ಸಮಸ್ಯೆಗೆ ಗಡಿಬಿಡಿ ಮಾಡಬಾರ್ದು, ಏನು ಮಾಡಬೇಕು ಅಂತ ವಿಚಾರ ಮಾಡಲಿಕ್ಕೆ ತಲೆ ಖಾಲಿ ಆಗುತ್ತೆ. ಇಲ್ಲದೇ ಏನಾಗುತ್ತೆ, ತಲೆ ಎಲ್ಲ ಕೆಟ್ಟೋಗ್ಬಿಟ್ಟು ಇನ್ನೇನೋ ಏನೋ ಮಾಡ್ಕೋಬಿಡಿ, ಇನ್ನೇನೋ ಆಗ್ಬಿಡ್ತದೆ. ಅಷ್ಟೆ. ಈಗ ಧ್ಯಾನ ಮಾಡಬೇಕು ಅಂತ ಹೇಳೋಣ. ಧ್ಯಾನ ಅಂದರೆ ಏನಪ್ಪ ಅದು ಅಂತ, ಓಕೆ, ಬೇರೆ ಬೇರೆ ರೀತಿ ಧ್ಯಾನಗಳನ್ನು ಹೇಳ್ಕೊಡ್ತೇವೆ ನಿಮಗೆ. ಸೊ ಈಗ ಧ್ಯಾನ ಮಾಡಬೇಕಾದ್ರೆ ಏನು ಧ್ಯಾನ ಮಾಡಬೇಕು ಅಂತ ನೋಡಿ, ಧ್ಯಾನ ಮಾಡಿದ್ರೆ ಮನ್ಸು ಆಗಲ್ಲ ಅಂತ ಹೇಳಿದ್ಯಾ, ಅದು ಮನ್ಸು ಟೈಮ್ ಆಗಲ್ಲ ಅಂತ ಹೇಳಿದ್ರು, ಟೈಮ್ ಆಗುತ್ತೆ ಬಟ್ ಕೊರಕ್ ಆಗಲ್ಲ ಅಂತ. ಹಾಂ, ಸೊ ಅದಕ್ಕೋಸ್ಕರ ಧ್ಯಾನಕ್ಕೆ ಯಾವುದಾದ್ರು ವಿಷಯ ತಗೊಂಡ್ರೆ, ವಿಷಯ ತಗೋಬೇಕು ಒಂದು ವಿಷಯ, ಆ ವಿಷಯ ತಗೊಂಡಾಗ ನಮ್ಮ ಮನಸ್ಸು ಅದರೊಳಗೆ ಗಟ್ಟಿಯಾಗಿ ಕೊಡುತ್ತೆ ಅಂತ ವಿಷಯ ತಗೋಬೇಕು. ರೈಟಾ? ಆಯಿತಾ? ಆವಾಗ ಏನಾಗುತ್ತೆ ನಿಮಗೆ, ಅದು ಮನಸ್ಸು ಅಲ್ಲೇ ನಿಂತ್ಬಿಡುತ್ತೆ, ಏನೇ ಗಲಾಟೆ ಆಗ್ತಿರೋ ಅಲ್ಲೇ ನಿಂತ್ಬಿಡುತ್ತೆ. ಈಗ ಉದಾಹರಣೆಗೆ ಟಿ ವಿ ನೋಡ್ತಾ ಇದ್ರ, ಅಲ್ಲಿ ಕಟ ಕಟ ಶಬ್ದ ಆಗುತ್ತೆ, ಇಲ್ಲಿದಾಗುತ್ತೆ, ಮನಸ್ಸು ಅಲ್ಲೇ ಸೀರಿಯಲ್ ಅವಳು ಏನು ಮಾಡ್ತಾಳೆ ನೆಕ್ಸ್ಟ್, ಈ ನೆಕ್ಸ್ಟ್ ಸೀರಿಯಲ್ ಎಲ್ಲಿ ಎಂಡ್ ಆಗುತ್ತೆ ಅಲ್ವಾ? ಸೊ ಮನಸ್ಸು ಗಟ್ಟಿಯಾಗಿ ನಿಲ್ಬೇಕು. ಮನಸ್ಸು ಗಟ್ಟಿಯಾಗಿ ಯಾವ ನಿಲ್ತದೆ? ಮನಸ್ಸಿಗೆ ಒಂದು ಒಳ್ಳೆ ವಿಷಯ ಕೊಡಬೇಕು ನೀವು, ಒಳ್ಳೆ ವಿಷಯ ಕೊಡಬೇಕು. ಆ ಮನಸ್ಸಿಗೆ ಒಳ್ಳೆ ವಿಷಯ ಕೊಟ್ಟಾಗ ಅದು ಮನಸ್ಸು ಏನು ಮಾಡ್ತದೆ, ಪುನಃ ಪುನಃ ಅದೇ ಹೋಗೋಣ ಅದು ಮಾಡ್ತದೆ. ರೈಟ್? ಈಗ ಒಂದು ಒಳ್ಳೆ ವಿಷಯದ ಬಗ್ಗೆ ಎಕ್ಸಾಂಪಲ್ ಹೇಳಿ ನೋಡೋಣ. ಒಳ್ಳೆ ವಿಷಯ ಮನಸ್ಸು ಚಿಂತನೆ ಮಾಡೋದು ಒಳ್ಳೆ ವಿಷಯ ಇದ್ರೆ ಹೇಳಿ, ಅದು ನಿಮಗೆ ನಿಮ್ಗೆ ಯಾವ ಒಳ್ಳೆ ವಿಷಯ ಕೂಡ ಮನಸ್ಸು ಗಟ್ಟಿಯಾಗಿ ಕುತ್ಕೊಂಡು ಅಂತ ಹೇಳಿ ನೋಡೋಣ, ಒಬ್ಬೊಬ್ಬರಾಗಿ ಹೇಳಿ ನೋಡೋಣ. ಅಲ್ಲಪ್ಪ, ಎಕ್ಸಾಂಪಲ್ ಹೇಳ್ತೀನಿ ನಂಗೆ. ನಾವು ಆಸಕ್ತಿ ಬಗ್ಗೆ ಹೇಳ್ತಾ ಇಲ್ಲ, ಈಗ ನಮ್ಗೆ ನಮ್ಗೆ ಮ್ಯೂಸಿಕ್ ಆ ಮ್ಯೂಸಿಕ್ ಬಗ್ಗೆ ಎಲ್ಲ ಹೇಳ್ತಾ ಇಲ್ಲ ನಾವು, ನಮಗೀಗ ಆತ್ಮನ ಬಗ್ಗೆ, ನನ್ನ ಬಗ್ಗೆ. ಮ್ಯೂಸಿಕ್ ನೀವಲ್ಲ,
ಜಪ ಮಾಡ್ಕೊಳ್ಳೋದು. ಅದು ಏನು ಜಪ ಮಾಡ್ತೀರಾ? ಅದು ಏನು ಜಪ ದೇವ್ರ ನಾಮ ಜಪ ಮಾಡ್ತೀರಾ? ಶಿವನ್ ಜಪ. ಏನು ಶಿವನ್ ಜಪ ಮಾಡ್ತೀರಾ? ಏನು ಶಿವನ್ ಜಪ ಮಾಡ್ತೀರಾ? ನಾಮಜಪ ಯಾಕೆ ಮಾಡ್ತೀರಾ? ಒಂದ್ ಕಡೆ ಮನಸ್ಸಲ್ಲಿ ಯಾಕೆ ನಿಲ್ಲಿಸ್ತೀರಾ? ಅದು ಹೊರಗಡೆ ಯಾಕೆ ಹೋಗಲ್ಲ? ಅದು ಬೇರೆ ವಿಷಯ ಯಾಕೆ ಬರ್ತದೆ? ಯಾಕೆ ಇರುತ್ತೆ ನೋಡಿ ನೋಡಿಯಪ್ಪ, ಶಿವನ ವಿಷಯ ಧ್ಯಾನ ಮಾಡಿದ್ರೆ ಶಿವನಿಗೂ ನಿಮ್ಗೆ ಏನಾಗಬೇಕು? ಹಾಂ, ಶಿವನಿಗೂ ನಿಮ್ಗೆ ಏನಾಗಬೇಕು? ಶಿವ ಏನು ನಿಮ್ಗೆ ನಿಮ್ಗೆ ಏನಾಗಬೇಕು? ಶಿವ ಶಿವ ದೇವರಾದ್ರೆ ದೇವರಾಗಿರ್ತಾರೆ, ಆರಾಮ ಆರಾಮಾಗಿದ್ದಾರೆ, ಕೈಲಾಸದಲ್ಲಿ ಹೆಂಡತಿ ಮಕ್ಕಳು ಸುಖವಾಗಿದ್ದಾರೆ, ನಿಮ್ಗೆ ಏನು ಪ್ರಾಬ್ಲಮ್? ಹಾಂ, ಸುಮ್ಮನೆ ಅವರು ಪಾಪ ಕೈಲಾಸದಲ್ಲಿ ಆರಾಮಾಗಿದ್ದಾರೆ, ದೇವರಾದ್ರೆ ಏನಂತೆ? ಅವ್ರು ಆರಾಮಾಗಿದ್ದಾರೆ, ಇರಲಿ ಬಿಡಿ. ಅವರು ನೀವ್ಯಾಕೆ ಧ್ಯಾನ ಮಾಡ್ತಾರೆ? ಅವ್ರದ್ದು ದೇವ್ರು ಒಳ್ಳೇದು, ನೀವು ದೇವ್ರೇನು ಪೊಲಿಟಿಷಿಯನ್ ಟೈಪ್ ಹೋಗಿ ನಮಸ್ಕಾರ ಮಾಡಿದ್ರೆ ನಾಲ್ಕು ಸಲ ಒಳ್ಳೇದಾಗಲಿಪ್ಪ ನಿಮ್ಗೆ ಹುಷಾ, ನೀವು ನಾಲ್ಕು ಸಲ ಬಂದು ನಿಮ್ಗೆ ಏನು ಒಳ್ಳೇದಾಗ ಏನು ಬೇಕು ಅಂತ ಹೇಳಿ ಚೇಂಜ್ ಮಾಡ್ತಾರಾ? ಸೊ ದೇವ್ರು ಶಿವರು, ಶಿವ ಅವ್ರ ಪಡೆಗೆ ಅವ್ರು ಇದಾರಪ್ಪ, ನಿಮ್ಗೆ ಏನಂತಂದ್ರೆ ನೀವು ಯಾಕೆ ಧ್ಯಾನ ಮಾಡ್ತೀವಿ? ಅವ್ರದ್ದು ನೀವು ಆ ಥರ ಯಾಕೆ ಆಗ್ತೀರಾ? ನೀವು ಯಾರ್ದಾದ್ರೂ ಆಗ್ಲಿಕ್ಕಾಗತ್ತಾ? ಹುಷಾ ಹೋಗಿ ಬೇರೆ ಯಾರ್ದಾರು ಆಗಲಿ, ಇಂದಿರಾ ಗಾಂಧಿ ಟೈಪ್ ಆಗ್ಲಿಕ್ಕಾಗತ್ತಾ? ಮತ್ತೆ ಶಿವನ್ ಟೈಪ್ ಹೇಗೆ ಆಗ್ತೀರಿ ನೀವು? ನನ್ಗೆ ಗೊತ್ತಿಲ್ಲ, ನೀವು ಹೇಳಿದ್ರೆ ನಾನು ಕೇಳ್ತೇನೆ. ನಮ್ಮ ಕ್ಲಾಸಿಗೆ ಬಂದಿಲ್ಲ ಅಲ್ಲಪ್ಪ, ನಾನು ನನ್ನ ಕ್ಲಾಸಿಗೆ ಬಂದಿಲ್ಲ, ನಾನು ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತೇನೆ. ಹಾಂ, ಯಾಕೆ ಮಾಡ್ತೀರಾ? ನಿನ್ನ ಶಿವನ್ ಥರ ಹೇಗಾಗ್ತಿ, ಯಾಕೆ ಆಗ್ತೀರಾ? ಶಿವನ್ ಥರ ಆಗಲಿಕ್ಕೆ ನೀವು ಏನೋ ಅಟ್ಲೀಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಕ್ಲೋಸ್ನೆಸ್ ಇರಬೇಕಲ್ಲ. ಅವ್ರು ಇರೋದು ಗುಡ್ಡದ ಮೇಲೆ, ನೀವು ಇರೋದು ಬೆಂಗಳೂರಲ್ಲಿ. ಹಾಂ, ಅವ್ರ ಕೈಲಾಸದಲ್ಲಿ ಬಟ್ಟೆ ಗಿಟ್ಟೆ ಏನು ಹಾಕ್ಕೊಳ್ಳೋ, ನೀವು ಸ್ವಲ್ಪ ಚೆನ್ನಾಗಿ ಚಿಡ ಚುಡಿದಾರ ಗಿಡಿದ್ರೆ ಹಾಕ್ಕೊಳ್ತೀರಾ? ಏನಾದ್ರು ಸಂಬಂಧ ಇರ್ಬೇಕು, ನಾನು ಇಲ್ಲದೆ ಯಾಕೆ ಧ್ಯಾನ ಮಾಡ್ತೀರಾ? ಸಂಬಂಧ ಇಲ್ಲದ ಬಗ್ಗೆ ನೀವು ಬರೋದು ಕಾರಲ್ಲಿ, ಅವ್ರು ಬರೋದು ಬಸ್ಸವ್ರ ಮೇಲೆ. ಏನಾದ್ರು ಒಂದು ಸ್ವಲ್ಪ ಸಂಬಂಧ ಇದ್ರೆ ಪರವಾಗಿಲ್ಲ, ಏನೋ ಸಂಬಂಧ ಇಲ್ಲದೆ ನೀ ಏನು ಧ್ಯಾನ ಮಾಡ್ತೀನಿ ನಂಗೆ ಅರ್ಥ ಆಗಿಲ್ಲ. ನೀವು ಸಂಬಂಧ ಇಲ್ಲದೆ ಧ್ಯಾನ ಮಾಡಿದಾಗ ಮನಸ್ಸು ಕೂತ್ಕೊಳ್ತಾ ಅದು ಮನಸ್ಸು ಹೇಳ್ತಾರೆ, ರೆಫ್ಯೂಸ್ ಮಾಡ್ತದೆ. ಶಿವನಾಗಿ ಹೇಗಾಗ್ತೀನಿ ಕೇಳ್ತದೆ, ಕೈಲಾಸ ಎಲ್ಲಿದೆ, ಕೈಲಾಸ ಬರೋದು ನೋಡ್ಬೋಣ, ಆಮೇಲೆ ಗೊತ್ತಾಗುತ್ತೆ, ಶುರು ಮಾಡ್ತದೆ ಮನಸ್ಸು. ಸಿ, ಧ್ಯಾನ ಮಾಡಬೇಕಾದ್ರೆ ನಮ್ಮ ಮನಸ್ಸಿಗೆ ಸರಿಯಾಗಿ ಅರ್ಥ ಆಗಬೇಕಿದ್ದು ನಾನು ಯಾಕೆ ಮಾಡಬೇಕು ಅಂತ. ಸುಮ್ಮ ಸುಮ್ಮನೆ ಯಾರೋ ಹೇಳ್ಕೊಟ್ರೆ ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಮನಸ್ಸು ರೆಫ್ಯೂಸ್ ಮಾಡ್ತದೆ. ನೀವು ವರ್ಷಗಟ್ಟಲೆ ಶಿವನ ಜಪ ಮಾಡಿಲ್ಲ ಇಷ್ಟು ವರ್ಷ, ಯಾಕೆ ಮನಸ್ಸು ಎಲ್ಲಿ ಹೋಗುತ್ತೆ? ಇಷ್ಟು ವರ್ಷ ಮಾಡಿದ್ರೆ ಯಾಕೆ ಕೂತ್ಕೊಳ್ಳಲ್ಲ? ಆ ಪ್ರಶ್ನೆ ಮಾಡಲ್ಲ ನೀವು, ಸುಮ್ಮನೆ ಯಾಕೆ ಕೂತ್ಕೊಳ್ಳೋದು ಮನಸ್ಸೇ? ಅರ್ಥ ಆಯ್ತಾ? ಸಿ, ಧ್ಯಾನ ಮಾಡೋದಂದ್ರೆ ನಿಮ್ಮ ಮನಸ್ಸಿಗೆ ಅದು ಕರೆಕ್ಟ್ ಅಂತ ಗೊತ್ತಿರಬೇಕು. ಶಿವನಾಗಿ ನಾನು ಆಗ್ತೀನಿ ಅಂದರೆ ಒಳ್ಳೆಯ ಕೈ ಆಯ್ತು, ಹೋಗಿ ಕೈಲಾಸಕ್ಕೆ ಹೋಗಿ, ಇಲ್ಲ ಯಾವುದೋ ಗುಡ್ಡ ತಿರುಗಾಡಿ, ಹಂಗೆ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ? ಮತ್ತು ಏನು ಶಿವನಾಗಾಗುತ್ತಂದ್ರೆ? ಸಿ, ಯುವರ್ ಮೈಂಡ್ ಶುಡ್ ನಾಟ್ ರೆಫ್ಯೂಸ್. ಸುಮ್ಮನೆ ಇಂತಿದ್ದ ವಿಚಾರ ಯೋಚನೆ ಮಾಡಿದ್ರೆ ಮನಸ್ಸು ರೆಫ್ಯೂಸ್ ಮಾಡೋದು, ಮನಸ್ಸು ಎಲ್ಲ ಎಲ್ಲ ಕಡೆ ಹೊಡ್ತದೆ, ಆ ಕಡೆ ಈ ಕಡೆ ಹೊಡ್ತದೆ. ಹಾಂ, ಅಲ್ವಾ? ಅರ್ಥ ಆಯ್ತಿಲ್ಲಪ್ಪ? ಮನಸ್ಸಿಗೆ ಸಂತೋಷ ಆಗ್ಬೇಕು, ಮನಸ್ಸು ರೆಫ್ಯೂಸ್ ಮಾಡಬಾರ್ದು. ಆಯ್ತಾ? ನೀವು ಬಾಯಿ ಬಂದಾಗ ನಾನು ಯಾವುದೋ ದೇವ್ರನ್ನ ಮಾತ್ಕೊಂಡು ಏನೋ ಧ್ಯಾನ ಮಾಡ್ತಕೊಂಡ್ರೆ ಅದಕ್ಕೆ ಏನೇ ಕೇಳಿದ್ರು ಗುರುಗಳ ಹತ್ರ ಹೇಳಿ ಕಲಿಬೇಕು ಅಂತ. ಸೊ ಸುಮ್ಮ ಸುಮ್ಮನೆ ನಾನು ಬೇಕಾದ್ರೆ ನಾನು ಮಾಡ್ಕೊಂಡು ಕೂತ್ಕೊಳ್ತಂದ್ರೆ ಹೇಗೆ ಕೂತ್ಕೊಳತ್ತೆ? ಈಗ ನೀವು ಇಲ್ಲಿ ಕೂತ್ಕೊಂಡಿದ್ರ ಮನೆ ಯೋಚನೆ ಬಿಡ್ತದ, ಮನೆ ಕಡೆ ಓಡ್ತದೆ, ಯಾಕೆ? ಮನಸ್ಸಿಗೆ ಅದು ಹಿಡಿಸ್ತದೆ, ಬೇಕು. ನಿಮ್ಗೆ ಬೇಕಾದ ವಿಷಯ ಬಂದಾಗ ನೀವು ಎಲ್ಲಿ ಬೇಕಾದ್ರೂ ಮಾಡೋಕ್ಕಾಗತ್ತೆ, ನೀವು ಬೇಡ ಬೇಡ ವಿಷಯ ಮಾಡ್ತಿದ್ರೆ ಅದು ಎಲ್ಲೆಲ್ಲ ಓಡ್ತದೆ. ನೀವು ಮನಸ್ಸಿನ ಕೋಆಪರೇಷನ್ ತಗೋಬೇಕು, ಮನಸ್ಸಿಗೆ ಫೈಟ್ ಮಾಡ್ತೀವಿ ಉಳ್ದಲ್ಲ. ಅಯ್ಯೋ ಮನಸ್ಸೆಲ್ಲ ಹಾಳಾಗ್ತದೆ, ಮನಸ್ಸು ಪ್ರಯತ್ನ ಮಾಡೋದು ಹೇಗಾಗುತ್ತೆ? ಧ್ಯಾನ ಮಾಡಬೇಕಾದ್ರೆ ನಮ್ಮ ಮನಸ್ಸಿಗೆ ಸುಮ್ಮನೆ ಯಾವುದೋ ಒಂದು ಭಗಜ ಅದಕ್ಕೆ ಏನು ಮೆಕ್ಯಾನಿಕಲಿ ಅದು ಯಾರು ಮಂತ್ರ ಹೇಳ್ಕೊಡ್ರೆ ರಮ್ 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 ಅಂತ ಹೇಳ್ಕೊಂಡ್ರೆ ಏನು ಪ್ರಯೋಜನ ಹೇಳಿ? ಹಾಂ, ಅದು ದೇವರ ಹೆಸರು ಫರಿ,
ನೀವು ಮೆಕ್ಯಾನಿಕಲ್ ಟೇಪ್ ರಿಕಾರ್ಡ್ ಮಾಡಿದ್ರೆ ಮನುಷ್ಯ ಇರ್ತದೆ ಟೇಪ್ ರಿಕಾರ್ಡ್ ಒಟ್ಕೋಣ ಅಂತ ಹೇಳ್ತದೆ ಅದು. ಅರ್ಥ ಆಗ್ತೀಯಾ? ನೀವು ಮನಸ್ಸಿಲ್ಲ ಓಡುತ್ತೆ ಅಂತ ಹೇಳಿದ್ರೆ ನೀವು ಏನು ಧ್ಯಾನ ಮಾಡ್ತೀರಾ? ಮನಸ್ಸಿಲ್ಲ ಓಡೋದಕ್ಕೆ ನಿಮಗೆ ಮನಸ್ಸು ಓಡೋದು ಹೇಗೆ ಓಡುತ್ತೆ ಅಂತ ಹೇಳ್ತೇನೆ. ನನಗೆ ನನಗೆ ಅರ್ಥ ಮಾಡ್ತೇನೆ, ಅರ್ಥ ಮಾಡ್ಕೊಳ್ತೇನೆ. ಧ್ಯಾನ ಮಾಡ್ಲಿಕ್ಕೆ ಕೂತ್ರೆ ಮನಸ್ಸು ಎಲ್ಲೆಲ್ಲೋ ಓಡುತ್ತೆ ಅಂತ ಹೇಳ್ತೀರಾ, ಅದು ಹೇಗೆ ಓಡುತ್ತೆ ನನಗೆ ಹೇಳಿ, ನನಗೆ ಅರ್ಥ ಆಗಿಲ್ಲ. ಅಲ್ಲರಿ, ನೀವು ಬೇಡ ವಿಷಯ ನಿಮ್ಗೆ ಸೀರಿಯಲ್ ನೋಡುವಾಗ ಯಾವ್ದು ನಿಮ್ಮ ಫೇವರೇಟ್ ಸೀರಿಯಲ್ ಯಾವುದು? ಹಾ, ಶನಿ ಮಹಾತ್ಮೆ. ಅದು ನೋಡುವಾಗ ಎಲ್ಲ ಗಲಾಟೆ ನೋಡ್ತಲ್ವಾ? ಅದು ಶನಿ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ, ಕಾಟ ಕೊಡೋದು ಇವ್ರ ಮೇಲೆ ನೋಡಿ. ಏಕಾಗ್ರತೆ ಬರುತ್ತೆ ಟಿವಿ ಸೀರಿಯಲ್ ನೋಡೋ, ಏಕಾಗ್ರತೆ ಬರುತ್ತೆ. ಧ್ಯಾನ ಮಾಡೋ ಏಕಾಗ್ರತೆ ಆಗಬಾರಲ್ಲ, ಅದು ಶನಿ ಬಗ್ಗೆ ಧ್ಯಾನ ಮಾಡಿ. ಸರಿ, ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಮೇಲೆ ಏಕಾಗ್ರತೆ ಅಷ್ಟೇ ಬರ್ತದೆ ಅಲ್ವಾ? ರೈಟ್. ಸುಮ್ ಸುಮ್ಮನೆ ನಾನು ಏನೋ ಧ್ಯಾನ ಮಾಡ್ತೇನೆ, ನೀವು ಏನು ಧ್ಯಾನ ಮಾಡಿ ಕೂತ್ರಿ? ನೀವು ಯಾಕೆ ಮನಸ್ಸು ಯಾಕೆ ಕೊಡ್ತದೆ ಹೇಳಿ ನನಗೆ? ಯಾವ್ದು ಯಾವ ಕಡೆ ಓಡ್ತಿದ್ರಿ, ಯೋಚನೆ ಮಾಡ್ತಿದ್ರಿ ನೀವು ಧ್ಯಾನ ಮಾಡ್ಬೇಕಾದ್ರೆ? ಅಲ್ಲದೇ ನೀವು ಅದು ಬಿಡಿ, ನೀವು ನನಗೆ ಹೇಳಿ, ನನಗೆ ಏನು ಧ್ಯಾನ ಮಾಡ್ತೀರಿ? ಅಲ್ಲರಿಪ್ಪ, ಅವೆಲ್ಲ ನನಗೆ ಕತೆ ಹೇಳ್ಬೇಡಿ. ನನಗೆ ಪ್ರಶ್ನೆ ಕೇಳಿದೇನೋ, ನಿಮ್ಗೆ ಧ್ಯಾನ ಮಾಡ್ಲಿಕ್ಕೆ ಮನಸ್ಸು ಬರಲ್ಲ, ಮನಸ್ಸು ಎಲ್ಲ ಗಲಾಟೆ ಆಗ್ತದೆ ಅಂತ ಹೇಳಿದೆ. ಅದು ಏನು ಧ್ಯಾನ ಮಾಡ್ತೀನಿ ನನಗೆ ಹೇಳಿ ಸ್ವಲ್ಪ, ಅದು ಅರ್ಥ ಮಾಡ್ಕೊಂಡ್ಬಿಡ್ತೇನೆ ನಾನು. ನೀವು ಧ್ಯಾನ ಮಾಡ್ತೀನಿ, ಏನು ಧ್ಯಾನ ಮಾಡ್ತೀನಿ ಹೇಳಿ. ಧ್ಯಾನ ಮಾಡೋದು ಸುಮ್ಮನೆ ಏನು ಧ್ಯಾನ ಮಾಡ್ತೀನಿ ಹೇಳಿದ್ರೆ, ಅದು ಏನು ಧ್ಯಾನ ಮಾಡ್ತೀನಿ ಅಂತ ಹೇಳಿ ನನಗೆ. ಅವಾಗ ನಿನ್ನ ಸಮಸ್ಯೆಗೆ ಪರಿಹಾರ ಹುಡ್ಕ್ಬೋದು. ಅವ್ರು ಹೇಳಿದ್ರು ಶಿವನ್ ಧ್ಯಾನ ಮಾಡ್ತೀನಿ, ಶಿವನ್ ಜಪ ಮಾಡ್ತೆ ಅಂತ. ಅದು ಯಾಕೆ ಜಪ ಮಾಡ್ತೀನಿ ಗೊತ್ತಿಲ್ಲ ಅವರಿಗೆ. ಅವರು ಯಾವುದೋ ಒಂದು ದಿವಸ ಹೋಗಿ ಶಿವನೊಟ್ಟಿಗೆ ಅಲ್ಲಿ ಕೈಲಾಸಲ್ಲಿ ಹೋಗಿ ಇದ್ಬಿಡೋಣ ತಿಳ್ಕೊಂಡಿರ್ತಾರೆ. ಅದು ಸತ್ತ ಮೇಲೆ ಅದು ಬದುಕಿದಾಗ ಆಗಲ್ಲ ನಿಮ್ಮ ಕೈಲಿ. ಶಿವನ ಹಾಗಾಗಬೇಕಂತ ಹೇಳಿದ್ರೆ ಹೇಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ತೀರಾ? ಹಾಂ, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಗ್ತೀರಾ? ಏನು ನಿಮ್ಮ ಕತೆ ಅಂತ. ಸೊ ನಿಮ್ಮ ಮನಸ್ಸಿಗೆ ನೀವು ಕ್ಲಾರಿಟಿ ಇಲ್ಲದೆ ಏನೇ ಮಾಡಿದ್ರು ಎಲ್ಲರೂ ಹೋಗುತ್ತದು. ಅರ್ಥ ಆಯ್ತಾ? ಸೊ ಅದಕ್ಕೆ ನಿಮ್ಗೆ ಧ್ಯಾನ ಮಾಡ್ಲಿಕ್ಕೆ ಯಾಕೆ ಆಗಲ್ಲ ಅಂತ ನನಗೆ ಅರ್ಥ ಆಗ. ನೀವು ಏನು ಧ್ಯಾನ ಮಾಡ್ತೀರಾ ಅಂತ ನನಗೆ ಹೇಳಿ, ಅವಾಗ ಹೇಳ್ತೀನಿ. ಓಂಕಾರದ ಅರ್ಥ ಏನು ನಿಮ್ಗೆ? ಓಂಕಾರ ಹೇಳಿದ್ರೆ ನಿಮ್ಗೆ ಏನು ಅರ್ಥ ಮಾಡಿ ಭಾವನೆ ಮಾಡ್ತೀರಾ? ಹಾಗಿಲ್ಲ, ನಿಮ್ ಭಾವನೆಯಿಂದ ಮಾಡ್ಬೇಕು. ಈಗ ನಿಮ್ ಮನೆ ಬಗ್ಗೆ ಯಾಕೆ ಬರ್ತದೆ ಮಕ್ಕಳು ಗಂಡ, ಅಲ್ಲಿ ನಿಮ್ ಭಾವನೆ ಇದೆ. ಎಲ್ಲಿ ಭಾವನೆ ಇಲ್ಲದೆ ಎಲ್ಲರ ಭಾವನೆ ಡಿಸ್ಕನೆಕ್ಟ್ ಆಗ್ಬಿಟ್ಟು ಎಲ್ಲೆಲ್ಲ ಮಾಡ್ಬಿಟ್ರೆ ಮನಸ್ಸು ಯಾಕೆ ಕೂತ್ಕೊಳ್ತೆ? ಆ ಶನಿ ಮೇಲೆ ಅಷ್ಟೇ ಯಾಕೆ ಪ್ರೀತಿ ನನ್ಗೆ ಹೇಳಿ ನೋಡೋದು. ಅದು ಹೇಳಿ ನಾನು ಕೇಳ್ತೇನೆ, ಆಮೇಲೆ ನೋಡ್ತೇನೆ ನನಗೆ ಯಾವಾಗ ಅರ್ಥ ಆಗುತ್ತೆ. ಅದೇ ಕ್ಯೂರಿಯಾಸಿಟಿ ಏನು ಅಂತ. ನೀವು ಶನಿ ಬಗ್ಗೆ ಏನು ಗೊತ್ತಿಲ್ಲ ನಿಮಗೆ. ಓಕೆ, ಶನಿ ಕಾಟ ಒಳ್ಳೇದು ಕೆಟ್ಟದೋ? ಹಾಂ, ಮತ್ತೆ ಓಕೆ. ಸೊ ಶನಿ ಬಗ್ಗೆ ನಿಮ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಏನು ಅಂತ ನನಗೆ ಅರ್ಥ ಆಗಬೇಕು ಹೇಳಿ. ಅಲ್ಲಲ್ಲ, ನೀವು ಅಲ್ಲಿ ಪ್ರಪಂಚದಲ್ಲಿ ಬೇಕಾದಷ್ಟು ಕತೆ ಕೇಳುವಂತ ಕತೆಗಳಿದ್ದಾವೆ. ಶನಿ ಕತೆ ಯಾಕೆ ನಿಮ್ಗೆ ಇಷ್ಟ ಅಂತ? ಯಾರಿಗೆ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ಇಲ್ಲ, ಶನಿ ಇಲ್ಲಪ್ಪ. ನೀವು ನೀವು ಈಗಾಗಲೇ ಹೈಸ್ಕೂಲಿಗೆ ಬಂದಿರ, ಹೈಸ್ಕೂಲ್ ಪಾಠ ನೋಡ್ಬೇಕು. ಅಲ್ಲ ಬಿಡಿ, ಆಗ್ಲಿ ಅದು ಆಗ್ಲಿ. ಈಗ ಪ್ರಶ್ನೆ ನನಗೆ, ನೀವು ಧ್ಯಾನ ಮಾಡುವಾಗ ಆ ಭಾವನೆನೂ ಬರಬೇಕು, ಆ ವಿಚಾರ ಮನಸ್ಸು ರೆಫ್ಯೂಸ್ ಮಾಡಬಾರ್ದು, ಆವಾಗ ಏನಾಗುತ್ತೆ ಗಟ್ಟಿ ಕೊಟ್ಕೊಳ್ಳೋದು. ಇದ್ರೆ ಏನಾಗುತ್ತೆ, ಯಾವುದೋ ದೇವರ ಹೆಸರು ಅಂದ್ಕೊಂಡು ಏನೋ ಮಾಡ್ಕೊಂಡು ಎಲ್ಲ ಹೋದ್ರೆ ಎಲ್ಲ ಹೋಗುತ್ತೆ ಅದು ಮನಸ್ಸು. ಮನಸ್ಸು ಈ ಕಡೆ ಓಡ್ತದೆ, ಆ ಕಡೆ ಓಡ್ತದೆ, ಏನು ಕೇಳುತ್ತೆ ಮನಸ್ಸು ಯಾಕೆ ಮಾಡಬೇಕು ಅಂತ ಹೇಳ್ತದೆ. ಅವಾಗ ಮನೆ ಇಲ್ಲ ಓಡ್ತದೆ. ನೀವು ನಿಮ್ಗೆ ಯಾಕೆ ಕೊಡಲ್ಲ ಮನಸ್ಸು? ಸ್ಪಷ್ಟವಾಗಿ ನೀವು ಏನ್ ಧ್ಯಾನ ಮಾಡ್ತೀರಾ ಅದು ಹೇಳಿ ನನಗೆ. ನಾನು
ಅಬ್ರಿತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಪ್ರಯತ್ನ ಪಡ್ತಾ ಇರ್ತೀನಿ. ಓಕೆ, ಬಟ್ ಪ್ರಾಕ್ಟೀಸ್ ಆಗಿ ಅದು ಒಂಥರ ಸಾಧ್ಯ ಆಗತ್ತೆ. ಯೋಚನೆ ಬಂದ್ರೂ ಅದು ಅಸ್ಪಷ್ಟವಾಗಿ ಬರುತ್ತೆ, ಸ್ಪಷ್ಟವಾಗಿ ಬರೋದಿಲ್ಲ. ಓಕೆ, ಮತ್ತೆ ಆಮೇಲೆ ನಾನು ರಿಕಲೆಕ್ಟ್ ಮಾಡ್ಲಿಕ್ಕೂ ಯಾವುದೋ ಒಂದು ಮುನ್ಸಮಾಗಿ ಸಿಗೋದಿಲ್ಲ. ಓಕೆ, ಆ ಥರ ಆಗತ್ತೆ. ಓಕೆ, ಸೊ ನಿಮ್ಮ ಕಥೆ ಏನು? ನಿಜ ಗುರುಜಿ, ಒಪ್ಕೋತಿದ್ದೀನಿ ನಾನು ಧ್ಯಾನಕ್ಕೆ ಅಂತ ಕೂತ್ಕೊಳ್ತಾನೆ ಇಲ್ಲ ಈಗ. ಸೊ ಓಕೆ, ಧ್ಯಾನ ಮಾಡಬೇಕಾದ್ರೆ ನಿಮ್ಮ ಥಿಂಕಿಂಗು ಫೀಲಿಂಗು ಎಮೋಷನ್ಸ್ ಒಟ್ಟಿಗೆ ಬರಬೇಕು. ಓಕೆ, ಥಿಂಕಿಂಗು ಫೀಲಿಂಗ್ ಎಮೋಷನ್ಸ್ ಒಟ್ಟಿಗೆ ಇಲ್ದಿದ್ರೆ ನೀವು ಏನೇನೋ ಧ್ಯಾನ ಮಾಡಿದಾಗ ಆಗುತ್ತೆ. ಓಕೆ, ಹೇಳ್ತೇನೆ. ಥಿಂಕಿಂಗು ಫೀಲಿಂಗು ಎಮೋಷನ್ಸ್ ಏನು ಏನು ಸಂಬಂಧ ರೀ ಅಪ್ಪ? ವಾಟ್ ಈಸ್ ರಿಲೇಷನ್ ಬಿಟ್ವೀನ್ ಥಿಂಕಿಂಗ್ ಫೀಲಿಂಗ್ ಅಂಡ್ ಎಮೋಷನ್? ಥಿಂಕಿಂಗ್ ಅಂದ್ರೆ ಯಾವ್ದ್ರದ ಬಗ್ಗೆ ಒಂದು ಆಲೋಚನೆ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಫೀಲಿಂಗ್ ಅಂದ್ರೆ ಏನು ಸಂವೇದನೆ ಏನದು ಅಂದ್ರೆ ನಮ್ಮ ಮನಸ್ಸಿನ ಅನಿಸಿಕೆ ಯಾವುದೋ ಒಂದು ವಿಚಾರದ ಬಗ್ಗೆ ಮನಸ್ಸಿನ ಅನಿಸಿಕೆ. ಎಮೋಷನ್ ಅಂದ್ರೆ ಏನು? ಎಮೋಷನ್ ಅಂದ್ರೆ ಇಟ್ಸ್ ಎಕ್ಸ್ಪ್ರೆಷನ್ ಆಫ್ ಫೀಲಿಂಗ್. ಈಗ ಧ್ಯಾನ ಮಾಡುವಾಗ ಥಿಂಕಿಂಗ್ ಫೀಲಿಂಗ್ ಎಮೋಷನ್ ಒಂದೇ ಕಡೆ ಇರ್ತದೆ, ಬೇರೆ ಬೇರೆ ಕಡೆ ಇರ್ತದೆ ನಿಮ್ದು? ಉಷಾ, ನೀವೇ ಮೂರು ಪಾರ್ಟ್ ಬೇರೆ ಬೇರೆ ಕಡೆ ಆಗ್ಬಿಟ್ರೆ ನಿಮ್ಗೆ ಒಂದೇ ಕಡೆ ಧ್ಯಾನ ಹೇಗೆ ಮಾಡ್ತೀರಾ? ಹಾ, ಅಲ್ಲ ಸ್ತಬ್ಧವಾಗಿರೋ ಮುಂಚೆ ಹೇಳ್ತಿರ ನಾನು ಅಲ್ಲ, ಒಟ್ಟಿಗೆ ಹ್ಯಾಕ್ ಬರುತ್ತೆ ಅಂತ ಪ್ರಶ್ನೆ ಫಸ್ಟ್. ಒಟ್ಟಿಗೆ ಅಂದ್ರೆ ಏನು ಅಂತ ಪ್ರಶ್ನೆ. ನೋಡಿ, ನಮಗೆ ಮೂರು ಭಾಗಗಳಿದ್ದಾವೆ, ಫೀಲಿಂಗ್, ಎಮೋಷನ್ಸ್ ಅಂಡ್ ಥಿಂಕಿಂಗ್ ಅಂತ. ದಿಸ್ ಈಸ್ ಆಕ್ಚುಲಿ ಫೀಲಿಂಗ್. ಇಟ್ಸ್ ಬಾಡಿ. Thinking. Thinking, intellect. Emotions, mind. Mind. Thinking, feeling, body. ಈ ಮೂರು ಮಧ್ಯೆ ವ್ಯತ್ಯಾಸ ಆಗಬೇಕು. ಈ ಮೂರನ್ನು ಒಟ್ಟಿಗೆ ಮಾಡಬೇಕು, ಒಂದು ಕಡೆ ತರಬೇಕು, ಕೇಂದ್ರೀಕೃತ ಮಾಡಬೇಕು ಧ್ಯಾನದಲ್ಲಿ. ಮೂರು ಮಧ್ಯೆ ವ್ಯತ್ಯಾಸ ಏನು ನೋಡೋಣ. ಓಕೆ, ಫೀಲಿಂಗ್ ಅಂದರೆ ಇಟ್ಸ್ ಆಲ್ವೇ ದೇಹಕ್ಕೆ ಸಂಬಂಧಪಟ್ಟದ್ದು. ಫೀಲಿಂಗ್ ಅಂದರೆ ದೇಹಕ್ಕೆ ಸಂಬಂಧಪಟ್ಟದ್ದು. ಓಕೆ, ಸೊ ದೇಹಕ್ಕೆ ಕೆಲವು ಹಿತಕರ ಆಗ್ತದೆ, ಕೆಲವು ಅಹಿತಕರ ಆಗ್ತದೆ. ಲೈಕ್ ಆ್ಯಂಡ್ ಡಿಸ್ಲೈಕ್ ಫೀಲಿಂಗಲ್ಲಿ ಎರಡೇ ಇರೋದು. ಏನದು? ರಾಗ ದ್ವೇಷ. ಫೀಲಿಂಗು ದೇಹದ ಭಾಷೆ, ಅಂದರೆ ಲ್ಯಾಂಗ್ವೇಜ್ ಆಫ್ ದ ಬಾಡಿ ಇಸ್ ಕಾಲ್ಡ್ ಫೀಲಿಂಗ್. ಗೊತ್ತಾಯ್ತಾ?
ಲ್ಯಾಂಗ್ವೇಜ್ ಆಫ್ ದ ಬಾಡಿ ಈಸ್ ಫೀಲಿಂಗ್. ಇದಕ್ಕೆ ಲ್ಯಾಂಗ್ವೇಜ್ ಆಫ್ ಬಾಡಿ ಅಂತ ಹೇಳೋದು. ರೈಟ್, ಇದು ಲ್ಯಾಂಗ್ವೇಜ್ ಆಫ್ ದ ಮೈಂಡ್, ಎಮೋಷನ್. ಇದು ಲ್ಯಾಂಗ್ವೇಜ್ ಆಫ್ ಇಂಟೆಲೆಕ್ಟ್, ಬುದ್ಧಿ. ಇಲ್ಲಿ ಏನಿದೆ ಲ್ಯಾಂಗ್ವೇಜ್ ಆಫ್ ಬಾಡಿಯಲ್ಲಿ, ಲೈಕ್ ಡಿಸ್ಲೈಕ್. ರೈಟ್, ಬಾಡಿಯಲ್ಲಿ ಇದೆ ಸೆನ್ಸಸ್, ಇಸ್ ಸೆನ್ಸಸ್ ಅಷ್ಟೇ. ಪಂಚೇಂದ್ರಗಳಿದ್ದಾವೆ, ಆಯ್ತಾ. ಹಾಂ, ಅಲ್ಟಿಮೇಟ್ಲಿ ಇಟ್ಸ್ ಲೈಕ್ ಅಂಡ್ ಡಿಸ್ಲೈಕ್. ರೈಟ್, ರಾಗ ದ್ವೇಷ ಎರಡೇ ಬರೋದು ಇಲ್ಲಿ. ಲ್ಯಾಂಗ್ವೇಜ್ ಆಫ್ ದಿ ಬಾಡಿ, ಇನ್ನೇನು ಭಾಷೆ, ದೇಹಕ್ಕೆ ಬೇರೆ ಭಾಷೆ ಗೊತ್ತಿಲ್ಲ. ನೋವಾಯ್ತು ಬೇಡ, ಕೈ ಚೆನ್ನಾಗಿದೆ ಅಷ್ಟೇ ದೇಹದ ಭಾಷೆ. ಅದಕ್ಕೆ ಫೀಲಿಂಗ್ ಅಂತ ಹೇಳೋದು. ಖುಷಿ ಆದಾಗ ಏನಾಗುತ್ತೆ ಬಾಡಿಯಲ್ಲಿ? ಬಾಡಿಯಲ್ಲಿ ಕಂಫರ್ಟಬಲ್ ಫೀಲಿಂಗ್ ಬರ್ತದೆ, ಅದಕ್ಕೆ ಖುಷಿ ಅಂತ ಹೇಳೋದು. ರೈಟ್, ಯಾವುದೋ ಮುಟ್ಟಿದ್ರಿ ಖುಷಿ ಆಯಿತು, ಆದರೆ ಕಂಫರ್ಟಬಲ್ ಇಲ್ಲಿ ಫೀಲಿಂಗ್ ಬಂತು, ಮನಸ್ಸಲ್ಲಿ ಖುಷಿ ಆಯಿತು. ಸೊ ಮನಸ್ಸಲ್ಲಿ ಖುಷಿ ಆದಾಗ ಬಾಡಿಯಲ್ಲಿ ಖುಷಿ ಆಗುತ್ತೆ, ಬಾಡಿಯಲ್ಲಿ ಖುಷಿ ಆದಾಗ ಉಲ್ಟಾಗುತ್ತೆ ಅಲ್ವಾ? ಅರ್ಥ ಆಯ್ತಾ? ಸೊ ದಟ್ಸ್ ಎ ಫೀಲಿಂಗ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ಬಾಡಿ ವಿಚ್ ಇಸ್ ಲೈಕ್ ಅಂಡ್ ಡಿಸ್ಲೈಕ್. ರೈಟ್, ಎಮೋಷನ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ದಿ ಮೈಂಡ್. ಓಕೆ, ವಿಚ್ ಇಸ್ ಆ್ಯಕ್ಚುಲಿ ಆ್ಯಂಗರ್, ಲವ್ ಎಲ್ಲ ಎಲ್ಲ ಬರ್ತದೆ. ಥಿಂಕಿಂಗ್ ಗೊತ್ತಿದೆ, ಶಬ್ದಗಳು ವರ್ಡ್ಸ್ ಏನೋ ಬರ್ಕೊಳ್ತೀವಿ, ಬೈಕೊಳ್ತೀರ. ಓಕೆ, ಸೊ ಮೂರು, ನೀವು ಜಪ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಏನದು, ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್? ಜಪ ಅಂದ್ರೆ ಎಲ್ಲಿ ಬಂತು? ಥಿಂಕಿಂಗು. ಅದು ಫೀಲಿಂಗು ಎಮೋಷನ್ಸ್ ಮ್ಯಾಚ್ ಆಯ್ತೋ ಇಲ್ಲ? ಅದೇ ಭಾವ ಬಂತ ಅಂತ. ಹಾ ಹಾ, ಅದೇ ಶಿವನ ಬಗ್ಗೆ ಧ್ಯಾನ ಮಾಡಿದ್ರೆ ಶಿವನ ಭಾವ ಬಂತ? ಅದ ಭಕ್ತಿಗೂ ಭಾವ ವ್ಯತ್ಯಾಸ ಏನು? ಭಕ್ತಿ ಅಂದ್ರೆ ಏನು, ಭಾವ ಅಂದ್ರೇನು? ಭಕ್ತಿ ಅಂದ್ರೆ ಏನು? ಶಿವನಿಗೂ ನಮಗೂ ಸಂಬಂಧ. ಏನ್ ಸಂಬಂಧ ನಿಮ್ಗೆ ಶಿವನಿಗೂ? ಅದೇ ಭಕ್ತಿ, ಅದೇ ಭಾವ. ಆ ಭಾವ ಇರ್ತಿದ್ರೆ ನೀವು ಧ್ಯಾನ ಮಾಡಿದಾಗ ಮನಸ್ಸು ಎಲ್ಲೆಲ್ಲೋ ಹೋಗ್ಬಿಡ್ತದೆ. ಗೊತ್ತಾಯ್ತಾ? ನೀವು ಇಲ್ಲಿದ್ದ ವಿಷಯದ ಬಗ್ಗೆ ಯೋಚನೆ ಮಾಡಿದಾಗ ಪ್ರಯತ್ನ ಪಟ್ಟು ಮನಸ್ಸಿಗೆ ಫೋರ್ಸ್ ಮಾಡಿದಾಗ ಪಾಪ. ಗೊತ್ತಾಯ್ತಾ? ಸೊ ನಿಮಗೆ ಆ ಭಾ ಅದು ಮೂರು ಮ್ಯಾಚ್ ಆಗಬೇಕು. ಸೊ ಫೀಲಿಂಗ್ ಅಂದರೆ ಲ್ಯಾಂಗ್ವೇಜ್ ಅದೇ ಬಾಡಿ. ಓಕೆ, ಎಮೋಷನ್ ಅಂದರೆ ಲ್ಯಾಂಗ್ವೇಜ್ ಅದೇ ಮೈಂಡು, ಆ್ಯಂಡ್ ಥಿಂಕಿಂಗ್ ಅಂದರೆ ಲ್ಯಾಂಗ್ವೇಜ್ ಅದೇ ಬುದ್ಧಿ. ಇದರಲ್ಲಿ ಫೀಲಿಂಗ್ ಯಾವಾಗ ಸ್ಟಾರ್ಟ್ ಆಯ್ತು ಗೊತ್ತಾ? ಫೀಲಿಂಗ್ ಸ್ಟಾರ್ಟ್ ಆದ್ದು ಆ ಪ್ರಾಣಿಗಳಿದ್ದಾರೆ, ಯಾವುದು ಹಲ್ಲಿ ಎಲ್ಲ ಇದ್ದಾರೆ, ಅವುಗಳಿಗೆ ಎರಡೇ ಗೊತ್ತು, ಫೈಟಿಂಗ್ ಆರ್ ಫ್ಲೈಟಿಂಗ್. ಅವಕ್ಕಿದ್ದು ನರ್ವಸ್ ಸಿಸ್ಟಮ್, ಇದು ನರ್ವಸ್ ಸಿಸ್ಟಮ್ ಬೆನ್ನುಮೂಳೆ, ಅದು ನಿಮಗೆ ಹಲ್ಲಿಗಳಿಂದ ಬಂದದ್ದು. ಅದು ಆಯ್ತಾ? ಅದಕ್ಕೆ ರೆಪ್ಟಿಲಿಯನ್ ನರ್ವಸ್ ಸಿಸ್ಟಮ್ ಅಂತ ಹೇಳೋದು, ಅದಕ್ಕೆ ಇನ್ಸ್ಟಿಂಕ್ಟಿವ್ ನರ್ವಸ್ ಸಿಸ್ಟಮ್ ಅಂತ ಹೇಳೋದು. ರೈಟ್, ಆ ನರ್ವಸ್ ಸಿಸ್ಟಮಲ್ಲಿ ಏನಾಗುತ್ತೆ, ನಿಮಗೆ ಫೈಟ್ ಆ್ಯಂಡ್ ಫ್ಲೈಟ್ ಎರಡೂ ಗೊತ್ತಿರೋದು. ಸೊ ಜೀವನದಲ್ಲಿ ಏನೇ ನೋಡಿದ್ರು ಫಸ್ಟ್ ನೋಡೋದು ಯಾರು, ಫಸ್ಟ್ ಇಂಟರ್ಫೇಸ್ ಏನು? ಬಾಡಿ. ಇಲ್ಲಿಗೆ ಹೋಗಲ್ಲ, ಥಿಂಕಿಂಗ್ ಅಲ್ಲ, ಅದೇ ಹೇಳಿದ್ರು ಥಿಂಕಿಂಗ್ ಮಾಡೋ ಮುಂಚೆ ಥಿಂಕಿಂಗ್ ಕಡೆಗಾಗುತ್ತೆ ಅಂತ ಹೇಳಿದ್ರು ಯಾರದು? ಆ ಥಿಂಕಿಂಗ್ ಕಡೆ ಬರೋದು ಯಾಕೆ? ಮೊದಲೇ ನಿಮ್ಗೆ ಮೊದಲೇ ಬರೋದು ಏನು? ಬಾಡಿ, ಇನ್ಸ್ಟಿಂಕ್ಟ್. ಆ ಬಾಡಿ ಆ ಸಿಚುವೇಶನ್ ತಕ್ಕಾಗಿ ರೆಸ್ಪಾಂಡ್ ಮಾಡಿಬಿಡ್ತು, ಥಿಂಕಿಂಗ್ ಕಡೆ ಹೋಗೋದು. ಗೊತ್ತಾಯ್ತಾ? ಅಂದ್ರೆ ಬೋನ್ ಮೆಮೊರಿ ಅಂತಾರಲ್ಲ, ಸ್ಕಿನ್, ಮಾಂಸ, ಇದು ಎಲ್ಲ ಮಾಂಸ ಕಂಡು ಎಲ್ಲ ಅದಕ್ಕೆ ಮೆಮೊರಿ. ಎವ್ರಿ ಸೆಲ್ ಇಸ್ ಎ ಮೆಮೊರಿ. ಅವ್ರಿಗೆ ಮೆಮೊರಿ ಇದೆ ಪಾಪ, ಅವ್ರಿಗೆ ಏನಾಗುತ್ತೆ, ನೀವು ಪ್ರಪಂಚ ನೋಡ್ಕೊಳ್ಳೆ, ಆ ಅದು ಒಳ್ಳೇದು ಅಂತ ಆಯ್ತು ಭಾವನೆ ಬಂದ್ಬಿಡೋದು, ಅವ್ರಿಗೆ ರಿಯಾಕ್ಷನ್ ಸ್ಟಾರ್ಟ್ ಆಗೋದು. ಇನ್ನು ಇಲ್ಲಿಗೆ ಹೋಗಿಲ್ಲ ಅದು, ಹೇಳಿರೋದೆಲ್ಲ ಇಲ್ಲಿ ಇರ್ತದೆ. ಹಾಂ, ಆಯ್ತಾ, ಅರ್ಥ ಆಯ್ತಾ? ಸೊ ಇದು ಇಲ್ಲೇ ಇದೆ, ಬಾಡಿ ರಿಯಾಕ್ಟ್ ಮಾಡಿಬಿಡ್ತು ಅವ್ರೆ,
ಈಗ ಇಲ್ಲಿ ಕ್ಲಾಸಿಗೆ ಬಂದ್ರಿ, ನಿಮ್ಮ ಬಾಡಿ ಏನು ಫೀಲಿಂಗ್ ಬರ್ತದೆ? ಕಂಫರ್ಟಬಲ್ ಫೀಲಿಂಗ್ ಬರ್ತದೆ. ಅದೇ ನಿಮ್ಗೆ ಯಾವ್ದು ಶತ್ ಏನು ಏನು ಶತ್ರುಗಳು ಬಂದ್ರೆ ಎದುರುಗಳಿಗೆ ಬಾಡಿಯಲ್ಲಿ ಏನಾಗುತ್ತೆ ಫೀಲಿಂಗು? ಸುಮಾಡ್ಬಿಡ್ತಲ್ಲೇ ಆಯ್ತಾ. ಹಾಗಾಗ್ಬಿಟ್ಟು ನಿಮ್ಮ ಪ್ರೈಮರಿ ಫಸ್ಟ್ ರೆಸ್ಪಾನ್ಸ್ ಬಾಡಿಯಿಂದ ಬಂದ್ಬಿಡ್ತದೆ, ರೈಟ್? ಸೊ ನೆಕ್ಸ್ಟ್ ಲೆವೆಲ್ ಎಲ್ಲಿಂದ ಬರ್ತದೆ? ಮೈಂಡ್. ಆಯ್ತಾ, ಇದೇನಾಯ್ತು, ಇದು ಸ್ವಲ್ಪ ನಿಮ್ಗೆ ನಾನು ಮೊನ್ನೆ ಕ್ಲಾಸ್ ಮಾಡಿದ್ದೆ, ಯಾರು ಕೇಳಿದ್ರ ಕ್ಲಾಸಿಂದು ಇದು ಇದರಲ್ಲಿ ಆಡಿಯೋ ಕೇಳಿದ್ರ ಇದರಲ್ಲಿ ಇಲ್ಲಿ ಮಾಡಿದ್ದೆ ಎಸ್ ಎಸ್ ಎಂ ಆಗಿ ಮಾಡಿದ್ ಕೇಳಿದ್ರ ಸೀಕಿಂಗ್ ಅಂತ ಬಗ್ಗೆ ಕೇಳಿದ್ರ? ಇಲ್ಲ ಕೇಳಬೇಕು, ನಾನು ಪ್ರತಿಯೊಂದು ಕ್ಲಾಸಲ್ಲಿ ಹೇಳೋದು ಹೇಳ್ತದೆ. ಸಣ್ಣ ಇದಿದ್ದಲ್ಲ ನಾವು ಜಿಯೋ ಲೈಫ್ ಸ್ಟಾರ್ಟ್ ಆದ್ರೆ ನಾವು ನೀವು ಆಕ್ಚುಲಿ ನೀವು ಸ್ಟಾರ್ಟ್ ಆದ್ರೆ ನಮಗೆ ಬಂದ ಸಣ್ಣದು ಆಯ್ತಾ. ಅಮೀಬಾ ಏನ್ ಮಾಡ್ತೀವಿ, ಎಲ್ಲ ಸೇರಿ ಒಟ್ಟು ಸೇರಿ ಒಂದು ಬೆನ್ಮುಳೆ ಮಾಡ್ಕೊಂಡು ಮಾದಲೆ ಟೆಲಿಫೋನ್ ಲೈನು, ಅದು ಬೆನ್ಮುಳೆ ನಿಮ್ಮಲ್ಲಿ ಈಗ 90% ಅದೇ ಇದೆ. ಈಗ ಅಲ್ಲಿಂದ ಅಲ್ಲಿವರೆಗೆ ಅದೇ ಇರೋದು. ನೀವು ಆಕ್ಚುಲಿ ಹ್ಯೂಮನ್ ಬೀಯಿಂಗ್ ಎಷ್ಟು ಪರ್ಸೆಂಟೇಜು ಇಲ್ಲಿ, ಅನಿಮಲ್ ಇಷ್ಟು ಅಲ್ಲಿ ಇಷ್ಟು. ಬೆಳೆಸ್ಕೋಬೇಕಾ ಅದು ಇದೆಯೋ? ಸೊ ಏನಾಗುತ್ತೆ, ಫಸ್ಟ್ ಅಲ್ಲಿ ರಿಯಾಕ್ಷನ್ ಬಂದ್ಬಿಡ್ತದೆ. ಅಲ್ಲಿ ಅವ್ರಿಗೆ ಟೈಮ್ ಥಿಂಕ್ ಮಾಡಿ ಟೈಮ್ ಇಲ್ಲ, ಯಾವುದೊಂದು ಪ್ರಾಣಿ ಬಂತು ಓಡಬೇಕು ಅಲ್ಲಿ ಅಷ್ಟೇ. ಹಾಗಾಗಿ ಬಾಡಿಯಲ್ಲಿ ರಿಯಾಕ್ಷನ್ಸ್ ಬಂದ್ಬಿಡ್ತಾರೆ, ಅದೇ ಫೀಲಿಂಗ್. ಆಯ್ತಾ, ನಾವು ಫೀಲಿಂಗ್ ಏಕೆ ಕೆಲಸ ಲವ್ ಇಸ್ ಎ ಫೀಲಿಂಗ್ ಅಂತ ಹೇಳ್ತೇವೆ. ಅದು ಬಂದದ್ದು ಇಲ್ಲಿ ಲವ್ ಇಂದ ಅಲ್ಲ, ಅದು ಎಮೋಷನ್ ಇಂದ. ಲವ್ ಫೀಲಿಂಗ್ ಬಾಡಿಯಲ್ಲಿ ಬರ್ತದೆ, ಅವಾಗ ಫೀಲಿಂಗು ರಿವರ್ಸ್. ಸೊ ನೆಕ್ಸ್ಟ್ ಲೆವೆಲ್ ಆಯಿತು, ಈ ಹಳ್ಳಿಗಳ ಎಲ್ಲ ಅಭಿಭಾವಕರು ಸೇರಿ ಯಾವುದೊಂಥರ ಗ್ರೂಪ್ ಮಾಡಿಕೊಂಡು ನೀವು ಅದು ಕೇಳಿ, ಅದು ಟಾಕ್ ಯಾರು ಕೇಳಿದ್ರು ಕೇಳಿ, ಅದು ನಾನು ಹೇಳಿದ್ದು ಒಂದೊಂದು ಟಾಕ್ ಮಿಸ್ ಮಾಡೋದು ನೀವು ಯಾವ್ದು ವಿಷಯ ಮಿಸ್ ಮಾಡ್ಕೊಂಡಿರ್ತೀರ. ಇಂಗ್ಲೀಷಲ್ಲಿ, ಅದು ಇಂಗ್ಲೀಷಲ್ಲಿ ಇಂಗ್ಲೀಷ್ ಇಂಗ್ಲೀಷ್ ಇರುತ್ತೆ. ಓಕೆ, ಸೊ ಯು ಗೇವ್ ಇನ್ ಕನ್ನಡ. ಓ, ಐ ಗಿವ್ ಇನ್ ಕನ್ನಡ, ಬಟ್ ದಟ್ ಯುವರ್ ಪೋಸ್ಟ್ ಓಕೆ ಕನ್ನಡದಲ್ಲಿ ಕೇಳಿದ್ರಾ? ಓಕೆ ಸರಿ. ದೆನ್ ಏನಾಗುತ್ತೆ ನೆಕ್ಸ್ಟು, ನೆಕ್ಸ್ಟ್ ಹಳ್ಳಿಗಳೆಲ್ಲ ಪ್ರಾಣಿಗಳು, ಅದು ಜಿಂಕೆ. ಈಗ ಅವುಗಳಿಗೆ ಜಿಂಕೆ ಕೆಳಗೆ ಎಲ್ಲ ಹೋಗ್ತಾ ಇದೆ, ಹುಲಿ ಬಂತು ಓಡೋಗ್ಬಿಡ್ಬೇಕು. ಆಯಿತಾ, ಆಮೇಲೆ ತಿಂಕ್ ಮಾಡಲಿ ಟೈಮ್ ಇಲ್ಲ. ಆವಾಗ ಏನಾಗುತ್ತೆ, ನರ್ವಸ್ ಸಿಸ್ಟಮ್ ಮಿಡ್ ಬ್ರೈನ್ ಡೆವಲಪ್ ಆಯಿತು ಇಲ್ಲಿ, ಇಲ್ಲಿ ಮಧ್ಯಭಾಗ. ಇಲ್ಲಿ ಎಮೋಷನ್ಸ್ ಬಂದವು, ಹೆದರಿಕೆ ಬರಬೇಕು ಮೊದಲು. ಹೆದರಿಕೆ ಬಂದ ಕೂಡಲೇ ಏನಾಗುತ್ತೆ, ಆ ಬ್ರೈನು ಬಾಡಿಗೆಲ್ಲ ಹೇಳ್ತದೆ ಓಡು ಅಂತ. ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಲ್ಲ ಜಾಸ್ತಿ ಆಗುತ್ತೆ, ಓಡ್ತದ ಆಯಿತಾ ಬದುಕಲಿಕ್ಕೆ. ಸೊ ಈಗ ಫೀಲಿಂಗ್ ಆ್ಯಂಡ್ ಎಮೋಷನ್ ಇಸ್ ಆಲ್ವೇಸ್ ಇನ್ ದ ಪ್ರೆಸೆಂಟ್ ಮೂಮೆಂಟು. ಈ ಕ್ಷಣ ಏನು ಮಾಡೋಕ್ಕೆ ಮಾಡ್ತದ ಆಯಿತಾ. ಥಿಂಕಿಂಗು ಈಗೇನಾಯಿತು, ಲೈಫಲ್ಲಿ ಪ್ರೆಸೆಂಟ್ ಮೂಮೆಂಟ್ ಸಾಕಲ್ಲ, ನಾಳೆ ನಾನು ಬದುಕು, ನಾಳೆದೂ ಬದುಕು ಅಂತ. ಅವಾಗೆಲ್ಲ ಎಲ್ಲ ಮೆಮರಿಗೆ ಹೋಯ್ತದ, ನೆನಪಿಗೆ ಹೋಯ್ತು ಆಯಿತಾ. ನೆನಪಿಗೆ ಹೋಗಿ ನೆಂಪಲ್ಲಿ ರೆಕಾರ್ಡ್ ಮಾಡಿಟ್ಟಿರಿ, ಆ ಹುಲಿ ಬಂತಲ್ಲಿ ನಾಳೆ ಅಲ್ಲಿ ಹೋಗಬಾರ್ದು ಅಂತ. ಸೊ ಏನಾಗುತ್ತೆ ಈಗ, ಜಿಂಕೆ ಆ ನಾಳೆ ಆ ಹುಲಿ ಬಂದ ಜಾಗಕ್ಕೆ ಹೋಗಲ್ಲ, ಅದು ನೆನಪಿಗೆ ಹೋಯ್ತು. ಈಗ ಈ ಬ್ರೈನ್ ಬಂತು ಮೇಲ್ಗಡೆ ಬ್ರೈನು. ಹಾಂ, ಥಿಂಕಿಂಗ್ ಯಾಕಿರೋದು ಪಾಸ್ಟ್ ಆ್ಯಂಡ್ ಫ್ಯೂಚರ್, ಫೀಲಿಂಗ್ ಆ್ಯಂಡ್ ಎಮೋಷನ್ ಪ್ರೆಸೆಂಟು ಆಯಿತಾ. ನಿಮ್ಮ ರಿಯಾಲಿಟಿ ಯಾವಾಗಿರೋದು, ರಿಯಾಲಿಟಿ ಯಾವಾಗ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ರಿಯಾಲಿಟಿ ಯಾವುದು? ಪ್ರೆಸೆಂಟ್ ಮಾತ್ರ. ಸೊ ದ ಫೀಲಿಂಗ್ ಆ್ಯಂಡ್ ಎಮೋಷನ್ ಈಸ್ ಇನ್ ದ ಪ್ರೆಸೆಂಟ್, ಥಿಂಕಿಂಗ್ ಇಸ್ ಆಲ್ವೇಸ್ ಇನ್ ದ ಫ್ಯೂಚರ್ ಆ್ಯಂಡ್ ಪಾಸ್ಟ್. ಯುವರ್ ಪ್ರಾಬ್ಲಮ್ ಇಸ್ ನಾಟ್ ಫೀಲಿಂಗ್ ಆ್ಯಂಡ್ ಎಮೋಷನ್, ಯುವರ್ ಪ್ರಾಬ್ಲಮ್ ಇಸ್ ಥಿಂಕಿಂಗ್. ಆಯ್ತಾ, ಜಿಂಕೆ ಪಾಪ ಥಿಂಕಿಂಗ್ ಬಂತು, ಯಾಕೆ ನಾನು ಎಲ್ಲರೂ ಹೋಗಿ ಬದುಕೋಬೇಕು ಅಂತ, ಅದಕ್ಕೊಂದು ಥಿಂಕಿಂಗ್ ಅಂತ ಬಂತು ನಿಧಾನ ಬ್ರೈನ್ ಬಂತು. ಅದು ಮನುಷ್ಯನಿಗೆ ಬಂದರೆ ದುರುಪಯೋಗ ಮಾಡಿಸ್ ಮಾಡಿದ್ವಿ ನಾವು. ಜಿಂಕೆ ಪಾಪ ಅಲ್ಲಿ ನಾಳೆ ಹೋಗೋದು ಗೊತ್ತಾಯ್ತು, ಮನುಷ್ಯನಿಗೆ ಏನು ಮಾಡ್ದ, ಓಕೆ ನಾನು ನಾಳೆ ಹೋಗಲ್ಲ, ನನ್ನ ಪಕ್ಕ ನನ್ನ ಮಗು ಹೋಗ್ಬಿಟ್ರೆ ಅದು ಸಿಕ್ಕಾಕ್ಬಿಡ್ತಲ್ಲ ಯೋಚನೆ. ಆಯ್ತಾ, ನನ್ನ ಮಗು ಹೋಗಿ ಸಿಕ್ಕಾಕೊಂಡು ಪರವಾಗಿಲ್ಲ, ನಾಡ್ದ ಹುಲಿನ ಕೊಂದಾಕ್ಬಿಟ್ರೆ ನನಗೆ ಒಳ್ಳೆ ದುಡ್ಡು ಬರುತ್ತಲ್ಲ. ನಾಳೆ ಮತ್ತು ನಾಡ್ದಿನ ಬಗ್ಗೆ ಯೋಚನೆ. ಗೊತ್ತಾಯ್ತಾ, ಕಡೆಗೆ ಹೆದರಿಕೆ ಅಲ್ಲ, ನಾನು ನಾಳೆ ನಾನು ಮುದುಕಾದ್ಮೇಲೆ ನನಗೆ 40 ವರ್ಷ ಮುದುಕಾದ್ಮೇಲೆ ಹುಲಿ ಕೈಗೆ ಸಿಕ್ಕಾಕೊಂಡ್ರೆ ನನಗೆ ಓಡೋಕ್ಕಾಗಲ್ಲ. ಸೊ ನೀವೇನು ಮಾಡ್ತಿದ್ರಾ, ನಿಮಗೆ ಭಗವಂತ ಕೊಟ್ಟ ದೇಹಕ್ಕೆ ಅಲ್ಲಿಂದ ನಿಮಗೆ ಕಷ್ಟ ಬಂದರೆ ತಪ್ಪಿಸ್ಕೊಳ್ಳಿ ದಾರಿ. ನೀವು ಮೊದಲು ಕಷ್ಟ ಆದರೆ ಏನು ಅಂತ ಥಿಂಕ್ ಮಾಡಿಬಿಟ್ಟು, ಅದಕ್ಕೆ ಏನು ಮಾಡಬೇಕಂತ ಥಿಂಕ್ ಮಾಡಿಬಿಟ್ಟು, ಅದು ಆಗದಿದ್ರೆ ಏನಂತ ಥಿಂಕ್ ಮಾಡಿಬಿಟ್ಟು ಗಾಬರಿ ಬಿದ್ದುಬಿಟ್ಟು ಅಷ್ಟೊತ್ತಿಗೆ ಏನಾಗುತ್ತೆ, ಇಲ್ಲಿಗೆ ಬರ್ತದೆ, ಅಲ್ಲಿಂದ ಇಲ್ಲಿಗೆ ಎಮೋಷನ್ ಬ್ರೈನಿಗೆ ಬರ್ತದೆ.
ಎಮೋಷನ್ ಪ್ರೇರಿ ಪಾಪ ಗೊತ್ತಿಲ್ಲ, ಅದು ಹೊರಗಡೆ ಹುಲಿ ಬಂದಿಲ್ಲ ಅದು ಗೊತ್ತಿಲ್ಲ. ಇದು ಹುಲಿ ಬಂತು, ನಾನು ಹುಲಿ 40 ವರ್ಷ ಆಯಿತು ಹುಲಿ ಬಂತು ಅಂತ ಇಲ್ಲಿ ತಿಂಕ್ ಮಾಡ್ತು. ಈ ಎಮೋಷನ್ ಪ್ರೇರಿಂದ ರಿಸ್ಪಾಂಡ್ ಮಾಡಿಸ್ಕೊಂಡು ಹಾರ್ಟ್ ಬಿಟ್ ಜಾಸ್ತಿ ಮಾಡ್ತು, ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡ್ತು, ಅಯ್ಯೋ ಟೆನ್ಷನ್ನು ಅಯ್ಯೋ ಎಲ್ಲ ಯೋಚನೆ. ಅದು ಉಲ್ಟಾ ಶುರುವಾಯ್ತು, ಈಗ ಹೊರಗಡೆಯಿಂದ ಒಳಗೆ ಬರಬೇಕಾಯ್ತು ವಿಷಯ, ಈಗ ಒಳಗಿಂದ ಹೊರಗೆ ಹೋಗಲು ಶುರುವಾಗುತ್ತೆ. ದೇಹದಲ್ಲಿ ಅನ್ಕಂಫರ್ಟ್ ಫೀಲಿಂಗ್ ಆಗುತ್ತೆ, ಅಯ್ಯೋ ದೇಹ ತಡಿಲಿಕ್ಕೆ ಆಗಲ್ಲ. ಸೊ ಮೊದಲು ಫೀಲಿಂಗಿಂದ ಎಮೋಷನ್, ಎಮೋಷನಿಂದ ಥಿಂಕಿಂಗ್ ಬರಬೇಕು. ಈಗ ಥಿಂಕಿಂಗಿಂದ ಫೀಲಿಂಗ್, ಎಮೋಷನ್ ಫೀಲಿಂಗ್ ಡ್ಯಾಮೇಜ್ ಜಾಸ್ತಿ ಆಗ್ತದೆ. ಇಲ್ದೇ ಇದ್ದದ್ದು ಆಯ್ತಾ, ಫ್ಯೂಚರು ಇಲ್ಲ, ಪಾಸ್ಟು ಇಲ್ಲ, ಸುಮ್ಮನೆ ಕ್ರಿಯೇಟ್ ಮಾಡಿಕೊಂಡು ಗಾಬರಿ ಬಿಡೋದು. ಸರಿನಾ? ಹ್ಞೂ, ಅರ್ಥ ಆಯ್ತಾ? ಓಕೆ, ಈಗ ನನಗೆ ನೀವು ಶಿವನ ಹಾಗೆ ಆಗಬೇಕು ಅಂತ ಹೇಳಿದ್ರಿ, ಅದು ಫ್ಯೂಚರೋ ಪಾಸ್ಟೋ? ಫ್ಯೂಚರ್ ಇದೆಯಾ? ಮತ್ತೆ ನೀವು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತೀರಾ? ಇಲ್ದಿದ್ದ ಬಗ್ಗೆ ಥಿಂಕ್ ಮಾಡ್ತೀರಾ? ಓಕೆ, ಸೊ ಮೆಡಿಟೇಷನ್ ಅಂದರೆ ಇಲ್ದಿದ್ದ ಬಗ್ಗೆ ಥಿಂಕ್ ಮಾಡೋದು ಮೆಡಿಟೇಷನ್ ಅಲ್ಲ. ನಾನು ಹೇಳ್ಕೊಟ್ಟೇ ಇಲ್ಲ ಹಾಗೆ ಥಿಂಕಿಂಗ್. ಓಕೆ, ರಿಯಲಿಸ್ಟಿಕ್ ಆಬ್ಜೆಕ್ಟ್ ಥಾಟ್ ಟು ಬಿ ಟೇಕನ್, ರಿಯಲ್ ಇನ್ ದ ಪ್ರೆಸೆಂಟ್ ಮೂಮೆಂಟ್, ನಾಟ್ ಅಬೌಟ್ ಫ್ಯೂಚರ್. ಫಾರ್ ಎಕ್ಸಾಂಪಲ್, ಐ ವಿಲ್ ಬಿಕಮ್ ಒನ್ ಡೇ, ಆ ಡೇ ಬರೋದೇ ಇಲ್ಲ, ಖಂಡಿತ ಬರಲ್ಲ. ನೀವು 100 ಜನ್ಮ ತಪಸ್ಸು ಮಾಡಿ ಶಿವನಾಗಿ ನೀವು ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಹಾಗೆ ಮಾಡಿದ್ದು ಯಾರು ಹೇಳ್ಕೊಟ್ರು? ಏನು ಬರಲ್ಲ ಅದು, ಯಾಕಂದ್ರೆ ಅದು ಥಿಂಕಿಂಗ್ ಇಸ್ ಆಲ್ವೇಸ್ ಅವರ್ ಫ್ಯೂಚರ್ ವಿಚ್ ಇಸ್ ಇಮ್ಯಾಜಿನೇಷನ್. ನಿಮ್ಮ ಇಮ್ಯಾಜಿನ್ ಯಾವಾಗ ರಿಯಲ್ ಆಗುತ್ತೆ? ಅಲ್ಲ ಹೇಗೆ ಮಾಡ್ತೀರಾ? ಸೇ ಓಕೆ, ನೀವು ನೀವು ಸ್ವಲ್ಪ ಚೆನ್ನಾಗಿ ಆಗಿಬಿಟ್ರೆ ನೀವು ಮಿಸ್ ಇಂಡಿಯಾ ಆಗ್ತೀರಾ. ನಾನು ಮಿಸ್ ಇಂಡಿಯಾ ಆಗಬೇಕು ಡ್ರಿಂಕ್ ಮಾಡಿ ಏನು ಮಾಡ್ತೀರಿ ನೀವು? ಅದಕ್ಕೂ ನಿಮ್ಗೆ ಏನು ಸಂಬಂಧ ಇದೆ? ಯಾವಾಗಾದ್ರೂ ಸಂಬಂಧ ಇಲ್ಲದ ವಿಷಯ ನಾವು ಥಿಂಕ್ ಮಾಡಬಾರ್ದು. ಸೊ ಇದೇ ನಮ್ಮ ತಪ್ಪು, ತಪ್ಪು ಮಾಡ್ತೇನೆ ಧ್ಯಾನದಲ್ಲಿ. ಯಾವುದಕ್ಕೆ ಸಂಬಂಧ ಇದೆ, ಯಾವುದು ರಿಯಲಿಸ್ಟಿಕ್ಕು ಅದನ್ನು ಮಾಡಬೇಕು. ಇವನ್ನ ಯಾವ್ದು ಅನ್ ರಿಯಲಿಸ್ಟಿಕ್ ಬಗ್ಗೆ ಯಾಕೆ ಮಾಡ್ತೀರಾ? ನೀವು ಶಿವನ ಬಗ್ಗೆ ಆಗಬೇಕಂತ ಹೇಳಿದ್ರೆ ಒಪ್ಕೊಂಡೆ ನಾನು. ನೀವು ಶಿವನ ಬಗ್ಗೆ ಏನಾಗಬೇಕಂತ ಒಂದು 5 ಪಾಯಿಂಟ್ ಹೇಳಿ ನೋಡೋಣ. ಶಿವನ ಬಗ್ಗೆ 5 ಪಾಯಿಂಟ್ ನನಗೆ ಲೈಕ್ ಆಗ್ತೀವಿ, ನಾನು ಹಾಗೆ ಆಗ್ಬೇಕಂತ ಹೇಳಿ ನನಗೆ ಹೇಳಿ ನೋಡೋಣ. ನಿರ್ವಿಕಾರ ನಿರ್ಗುಣ, ನೀವು ಇಲ್ಲದಿದ್ರೆ ನೀವು ಹೇಗಾಗ್ತೀರಾ? ನೀವು ನಿರ್ವಿಕಾರ ನಿರ್ಗುಣ ಅಲ್ದಿದ್ರೆ ನೀವು ಹೇಗಾಗ್ತೀರಾ? ಅಲ್ಲ, ಗುಣಗಳಿಗೆ ನೀವು ಹೊಣಗಾಗಿದ್ದೆ ಅಂತ ತಿಳ್ಕೊಂಡ್ರೆ, ನೀವು ನಿರ್ವಿಕಾರ ನಿರ್ವಿಕಲ್ಪ ಅಲ್ದಿದ್ರೆ ನೀವು ಹೇಗೆ ನಿರ್ವಿಕಾರ ನಿರ್ವಿಕಾಗ್ತೀರಾ? ನನಗೆ ಒಂದು ವಸ್ತು ಇನ್ನೊಂದು ಆಗಲಿ, ಬೆಂಕಿ ಇದ್ದು ನೀರಾಗಲಿ ಸಾಧ್ಯ ಇಲ್ಲ. ನೀವೀಗ ಗುಣಗಳಿದ್ದೇವೆ, ನಿಮಗೆ ಗುಣಗಳು ಇಲ್ದಿದ್ದ ಹಾಗಾಗಿದೆ ಅಂತ ಹೇಗಾಗುತ್ತೆ? ಬೆಂಕಿ ಇದ್ದದ್ದು ನೀರು ಹಾಕ್ತೀನಿ, ನೀರು ಇದ್ದದ್ದು ಬೆಂಕಿ ಅದ್ದದ್ದು ಹೇಗಾಗುತ್ತೆ? ಏನಾಗ ಮಾಡಿದ್ರೆ ಏನಾಗುತ್ತೆ? ಮನಸ್ಸು ರೆಫ್ಯೂಸ್ ಮಾಡ್ತದೆ, ಆಗಲ್ಲ ಅದು. ಹಾಂ, ಅರ್ಥ ಆಗ್ತೀಯಾ? ಸೊ ಫೀಲಿಂಗ್ ಇಂದ ಎಮೋಷನ್ಸು, ಎಮೋಷನ್ ಇಂದ ಥಿಂಕಿಂಗ್ ಬರೋದು. ಓಕೆ, ಥಿಂಕಿಂಗ್ ಇಂದ ಫೀಲಿಂಗು, ಫೀಲಿಂಗ್ ಇಂದ ಎಮೋಷನ್, ಉಲ್ಟಾ ದೇಸ್ ಅದರ್ ವೇ. ಸೊ ನಮ್ಮಲ್ಲಿ ಎರಡಿದೆ, ಲರ್ನಿಂಗ್ ಅಲ್ಲ, ಲರ್ನಿಂಗ್. ಲರ್ನಿಂಗಲ್ಲಿ ಏನಾಗುತ್ತೆ? ಫೀಲಿಂಗ್ ಟು ಎಮೋಷನ್ ಟು ಥಿಂಕಿಂಗ್, ಓಕೆ, ವಿಚ್ ಇಸ್ ಗೋಯಿಂಗ್ ಟು ಮೆಮರಿ, ಟು ಮೆಮರಿ ವಿಚ್ ಇಸ್ ಥಿಂಕಿಂಗ್, ಇಷ್ಟು ಥಿಂಕಿಂಗ್. ಮೆಮರಿ ಇಲ್ಲದೆ ಥಿಂಕಿಂಗ್ ಮಾಡೋಕ್ಕಾಗಲ್ಲ, ಹೌದಲ್ಲ? ಆಯ್ತಾ? ಈಗ ಉಲ್ಟಾ ಡೂಯಿಂಗ್ ಈಸ್, ಡೂಯಿಂಗ್ ಇನ್ವಾಲ್ವ್ಸ್ ಥಿಂಕಿಂಗ್ ಎಮೋಷನ್ ಫೀಲಿಂಗ್.
ಓಕೆ ಡೂಯಿಂಗ್ ಆರ್ ಇಮ್ಯಾಜಿನೇಷನ್. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್ ಗಾಯತ್ರಿ? ಸೊ ವೆನ್ ಐ ಸೇ ಮೆಡಿಟೇಟ್, ವಾಟ್ ಆರ್ ಯು ರಿಯಲಿ ಡೂಯಿಂಗ್? ಥಿಂಕಿಂಗ್ ಅಲ್ಲಿದೆಯೋ ಡೂಯಿಂಗ್ ಅಲ್ಲಿದೆಯೋ? ಲರ್ನಿಂಗ್, ಲರ್ನಿಂಗ್, ಲರ್ನಿಂಗ್ ಈಸ್ ಮೆಡಿಟೇಷನ್. ಓಕೆ, ಐ ಡೋಂಟ್ ವಾಂಟ್ ಟು ಡೂ ಮೆಡಿಟೇಷನ್, ಐ ಡೋಂಟ್ ವಾಂಟ್ ಟು ಮೆಡಿಟೇಷನ್ ಅಂದರೆ ಯು ಡೋಂಟ್ ವಾಂಟ್ ಲರ್ನ್ ಅಂತ ಅಷ್ಟೇ. ಲರ್ನಿಂಗ್ ಈಸ್ ಮೆಡಿಟೇಟಿವ್ ಸ್ಟೇಟ್. ಓಕೆ, ವಿಜುವಲೈಸಿಂಗ್ ಯುವರ್ ರಿಯಲ್ ನೇಚರ್, ನಾಟ್ ಫಾಲ್ಸ್ ನೇಚರ್. ನೀವು ನಿಜವಾಗ್ಲೂ ಏನಿದೆ ಅದನ್ನ ರೀತಿ ಮಾಡಿ, ಅನ್ನೆಸಲ್ಲಿ ಇಲ್ದಿದ್ದ ಬಗ್ಗೆ ತಿಂಕ್ ಮಾಡಕ್ಕೆ ಹೋಗ್ಬೇಡಿ. ಅಲ್ಲಿ ನಾನು ಯಾರಂತಂದ್ರು ನಮಗೆ ಆ ನಾನು ಯಾರಿಗೆ ಅದ್ರ ಗುಣಗಳನ್ನು ತಿಂಕ್ ಮಾಡಬೇಕು, ಬೇರೆ ಯಾವುದೋ ಒಂದು ಏನಂತ ತಿಂಕ್ ಮಾಡೋದಲ್ಲ. ಆವಾಗ ಮನಸ್ಸು ಗಟ್ಟಿಯಾಗಿ ನಿಲ್ತದೆ. ಅರ್ಥ ಆಯ್ತಾ? ಸೊ ಏನಾಗುತ್ತೆ, ಆ್ಯಂಡ್ ಅಲ್ಲಿ ದೆನ್ ಯು ಹ್ಯಾವ್ ಟು ಕ್ರಿಯೇಟ್ ದಟ್ ಫೀಲಿಂಗ್ ಆ್ಯಂಡ್ ಎಮೋಷನ್ ಇನ್ ಯು. ಓಕೆ, ನಾನು ಶಾಂತ ಆಗಬೇಕು, ನಾನು ಶಾಂತ ಆಗಬೇಕು, ನಿಮ್ಗೆ ಕಣ್ಣಿಗೆ ಶಾಂತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಶಾಂತ ಇದ್ದೇನೆ, ಆ ಶಾಂತಿ ಬೆಳೀತಾ ಇದೆ ಅಂತ ತಿಂಕ್ ಮಾಡಿದ್ರೆ ನಿಮ್ಗೆ ಆಗುತ್ತೆ. ನಾನು ಶಿವನ ಸ್ವರೂಪಿ ಇದ್ದೇನೆ, ಅದು ಬೆಳೀತಾ ಇದೆ ಅಂತ ತಿಂಕ್ ಮಾಡಿದಾಗುತ್ತೆ. ಶಿವನ ಸ್ವರೂಪಿ ನಾನು ಆಗಬೇಕಂದ್ರೆ ಆಗೋದೇ ಇಲ್ಲ. ಶಿವನ ಸ್ವರೂಪಿ ಅಂದರೆ ಜನರಲ್ ಅಲ್ಲ, ಶಿವನ ಸ್ವರೂಪಿ ಅಂದರೆ ಒಂದು ಯಾವುದನ್ನು ಹೇಳ್ಕೋಬೇಕು, ಒಂದು ಪಾಯಿಂಟು. ಶಿವನ ಹಾಗೆ ನನಗೆ ವೈರಾಗ್ಯ ನನ್ನಲ್ಲಿ ಇದೆ, ಅದು ಬೆಳೀತಾ ಇದೆ. ನಿಮ್ಮಲ್ಲಿ ವೈರಾಗ್ಯ ಇದೆಯಾ ನಿಮ್ಮ ಹತ್ರ ಈಗ? ಇದೆಯಾ ಈಗ ವೈರಾಗ್ಯ? ಎಲ್ಲಿದೆ? ಅಲ್ಲಪ್ಪ, ನಿಮ್ಗೆ ವೈರಾಗ್ಯ ಇಲ್ವಾ? ಈಗ 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 ಮನೇಲಿ ಅಲ್ಲಿ ಮನೆಯಲ್ಲಿ ಕುತ್ಕೋಬೋದು, ಇಲ್ಲಿ ಬಂದಿಲ್ವ, ಮನೇಲಿ ಬಿಟ್ಟು ಬಂದಿಲ್ವ ನೀವು? ಅದು ವೈರಾಗ್ಯ ಅಲ್ವಾ? ವೈರಾಗ್ಯ ಈಸ್ ಡ್ರಾಪಿಂಗ್ ಸಮಥಿಂಗ್ ಇನ್ ಫೋಕಸ್ ಆಫ್ ಸಮಥಿಂಗ್ ಎಲ್ಸ್. ಯಾಕಿಲ್ಲ ಅಂತ ಹೇಳ್ತೀರಾ? ಯಾರಿಗಿಲ್ಲ, ಎಲ್ಲ ಗುಣಗಳು ಇದ್ದದಕ್ಕೆ ನೀವು ಡೆವಲಪ್ ಮಾಡೋದು. ಒದ್ದ ಇಲ್ದಿದ್ದ ಗುಣಗಳು ನೀವು ಯಾವಾಗಲೂ ಮಾಡ್ತಾರಲ್ಲ, ರೈಟ್? ಸೊ ನಿಮ್ಮಲ್ಲಿ ಯಾವ ಗುಣ ಇದೆ, ಆ ಭಗವಂತಲ್ಲಿ ಯಾವ ಗುಣ ಇದೆ, ಅದನ್ನು ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿ ನನ್ನಲ್ಲಿರುವ ಗುಣ ವೃದ್ಧಿ ಆಗ್ತಾ ಇದೆ ಅಂತ ಧ್ಯಾನ ಮಾಡಬೇಕೇ ವಿನ ಆ ಗುಣ ನನಗೆ ಬರಬೇಕಂದ್ರೆ ಬರೋದೇ ಇಲ್ಲ ಅದು. ಶಿವನಲ್ಲಿ ಯಾವ ಗುಣ ಇದೆ, ನಿಮ್ಮಲ್ಲಿ ಯಾವ ಗುಣ ಇದೆ, ಮ್ಯಾಚಿಂಗ್ ಗುಣ ಇದೆ ಹೇಳಿ ನನಗೆ. ಯಾರೊಂದು ಇದೆಯಾ? ಇಲ್ಲ, ಅಲ್ಲ, ಈಗ ಯೋಚನೆ ಮಾಡಿ. ಶಾಂತಿ, ಶಿವನಲ್ಲಿ ಶಾಂತಿ, ನಿಮ್ಮಲ್ಲಿ ಶಾಂತಿ ಇದೆಯಾ? ಹಾ, ಸೊ ನನ್ನಲ್ಲಿ ಶಾಂತಿ ಇದೆ, ಶಿವನಲ್ಲಿ ಶಾಂತಿ ಇದೆ. ಶಿವನಲ್ಲಿ ಸದಾಕಾಲ ಶಾಂತಿ ಇದೆ, ನನ್ನಲ್ಲಿ ಸ್ವಲ್ಪ ಸ್ವಲ್ಪ ಶಾಂತಿ ಬರ್ತದೆ. ನಾನು ಶಿವಸ್ವರೂಪಿ ಒಂದೇ, ಶಾಂತಿ ನನ್ನಲ್ಲಿ ಸದಾಕಾಲ ಬರ್ತಾ ಇದೆ ಅಂತ ಭಾವನೆ ಮಾಡಬೇಕು. ಅದೇ ಧ್ಯಾನ. ಶಿವ 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 ಅಂತ ಹೇಳಿ ಕೂತ್ಕೊಳ್ಳಲ್ಲ, ಶಿವ ಅಂತ ಹೇಳಬೇಕು. ಶಿವನ ಆ ಶಾಂತಿಯ ಭಾವನೆ ಮನಸ್ಸಲ್ಲಿ ತರಬೇಕು. ಎಮೋಷನ್ಸ್, ಥಿಂಕಿಂಗ್ ಇಸ್ ಶಿವ, ಎಮೋಷನ್ ಇಸ್ ಶಾಂತಿ. ಆವಾಗ ಫೀಲಿಂಗ್ ಬಾಡಿಯಲ್ಲಿ ಬರ್ತಲ್ಲ ಅದು ಶಾಂತಿ. ಥಿಂಕಿಂಗ್, ಎಮೋಷನ್ ಆ್ಯಂಡ್ ಫೀಲಿಂಗ್ ಮ್ಯಾಚ್ ಆಗಬೇಕು. ಅರ್ಥ ಆಗ್ತೀಯಾ? ಮೂರು ಸಿಕ್ಕಾಗ, ಇಲ್ಲದೆ ನೀವೇ ಮೂರು ಪೀಸ್ ಆಗ್ಬಿಟ್ಟು ನೀವೇನು ಧ್ಯಾನ ಮಾಡ್ತೀರಾ? ಅಲ್ಲಿ ಮನೆಯಲ್ಲಿ ಬೇರೆ ಎಲ್ಲ ಗಲಾಟೆ ಮಾಡಿ ನಿಮಗೂ ಗಲಾಟೆ ಆಗುತ್ತೆ. ಹಾಂ, ಅರ್ಥ ಆಯ್ತಾ? ಸೊ ನೀವು ಶಿವ 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 ಅಂತ ಹೇಳಿ ಕೂತ್ಕೊಳ್ತಲ್ಲ, ಶಿವನ ಯಾವುದೇ ಒಂದು ಗುಣ ಅಂತ ತಗೊಳ್ಳಿ, ಆ ಗುಣ ನಿಮ್ಮಲ್ಲಿ ಇದ್ದೇ ಮಾತ್ರ ತಗೊಳ್ಳಿ, ಇಲ್ಲದೆ ತಗೊಳಕ್ಕೆ ಹೋಗ್ಬೇಡಿ. ಕಡೆಗೆ ಎರಡು ಗುಣ ಮ್ಯಾಚ್ ಮಾಡಿಬಿಟ್ಟು ಆ ಶಿವನ ಅನಂತ ಗುಣ ನನ್ನಲ್ಲಿ ಬರ್ತಾ ಇದೆ. ಅನಂತ ಶಿವ ನನ್ನಲ್ಲಿ ಇದ್ದಾನೆ, ಶಿವ ಎಲ್ಲೇ ಇದೆ ಅಂತ ಆಗುದೂ ಇಲ್ಲ ಅದೇ. ಅಲ್ಲಿದೆಯಲ್ಲ, ಇದು ಬರ್ತದ ಪೋಸ್ಟಲ್ ಬರ್ತದ ಧ್ಯಾನ ಮೆಂಟ್ ಅಂತ, ಇಂಟರ್ನೆಟ್ ಕುರಿಯರ್ ಎಲ್ಲ ಬರ್ತದ. ಶಿವ ನಿಮ್ಮಲ್ಲಿದ್ರೆ ನಿಮ್ಮಲ್ಲಿ ಬರ್ತದೆ, ಇಲ್ಲದ್ರೆ ಈ ಶಿವ ಎಲ್ಲೋ ಕಡೆ ಇದ್ರೆ. ಸೊ ಶಿವ ನನ್ನಲ್ಲಿದ್ದಾನೆ ಅಂತ ತಿಳ್ಕೋಬೇಕು, ಎಲ್ಲಿ ನನ್ನ ಹೃದಯದಲ್ಲಿದ್ದಂತ ತಿಳ್ಕೋಬಹುದು, ಅಥವಾ ನನ್ನ ಇಡೀ ಶರೀರದಲ್ಲಿ ಅಂತ ತಿಳ್ಕೋಬಹುದು. ಶಿವನಲ್ಲಿ ಶಾಂತಿ ಇದೆ, ನನ್ನಲ್ಲೂ ಶಾಂತಿ ಇದೆ, ಎರಡು ಶಾಂತಿ ಜಾಸ್ತಿ ಆಗ್ತಾ ಇದೆ ಅಂತ ತಿಳ್ಕೋಬೇಕು. ಇಲ್ಲಿ ಎಲ್ಲಾಗುತ್ತೆ? ಇಮ್ಯಾಜಿನ್ ರೀ, ಅರ್ಥ ಆಗ್ತೀಯಾ? ಕ್ಲಿಯರ್? ಥಿಂಕಿಂಗ್, ಫೀಲಿಂಗ್, ಎಮೋಷನ್ಸ್ ಪಕ್ಕ ಮ್ಯಾಚ್ ಆಗಬೇಕು. ಮ್ಯಾಚ್ ಆದರೆ ನಿಮ್ಮ ಮನಸ್ಸು ಅಲ್ಲೇ ಕೂತ್ಕೊಂಡ್ಬಿಡ್ತದೆ, ಮ್ಯಾಚ್ ಆಗಿಲ್ಲ ಕೂತ್ಕೊಳ್ಳಲ್ಲ. ಅರ್ಥ ಆಯ್ತಾ? ಆರ್ ಯು ಲಿಸ್ನಿಂಗ್ ಗಾಯತ್ರಿ? ಸೊ ವಾಟ್ ಯು ಅಂಡರ್ಸ್ಟ್ಯಾಂಡ್? ಯು ಆರ್ ಸ್ಲೀಪಿಂಗ್.
same thing what you said the first time. Ha. So we are detailing it. Ha. Completely. Okay. So now, did you understand? Mm. Okay. ಇದು ಅರ್ಥ ಆಯ್ತಾ? ಈಗ ಶಿವನ ಬಗ್ಗೆ ಧ್ಯಾನ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ ಹೇಳಿ ನೋಡೋಣ. Tell me steps. ಶಿವನ ಬಗ್ಗೆ ಯೋಚನೆ ಹಾಕೊಂಡು ಅಲ್ಲ ಹೇಳಿ ಒಂದೇ ಥಿಯರಿ ಹೇಳ್ಬಿಡಿ ನನಗೆ ಥಿಯರಿ ಹೇಳ್ಬಿಡಿ ಈಗ ಮಾಡ್ತಿದ್ರು ಪ್ರಾಕ್ಟಿಕಲ್ ಹೇಳಿ ಏನ್ ಮಾಡ್ತಿದ್ದೇವೆ ಶಿವನ ಬಗ್ಗೆ ಏನು ನೆನೆಸ್ಕೊಂತೀನಿ ಶಿವನ ಸ್ವರೂಪ ಹೇಗಿರ್ತದೆ ಅದು ಶಕ್ತಿಯಾಗಿದೆ ಅದು ಪುನಃ ಇಮ್ಯಾಜಿನೇಷನ್ ರಿಯಲ್ ಕಮ್ ಟು ದ ರಿಯಾಲಿಟಿ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ನಿಮ್ಮ ಮೊಮೆಂಟ್ ಇಮ್ಯಾಜಿನೇಷನ್ ಕೂಡ ಮನಸ್ಸು ಓಡೇ ಓಡ್ತದೆ ಅದು ಅಂದ್ರೆ ನಾವು ವಾಸ್ತವಿಕವಾಗಿ ಶಿವನ ಸ್ವರೂಪ ಅಂದ್ರೆ ಅದು ಶಿವಕಾಶಿ ಅದು ಶಿವ ಹಾಗೆ ಇರೋದು ಲಿಂಗಾಕಾರ ಇರೋದ ಅಲ್ಲ ರೀ ನೀವು ರಿಯಲಿ ತಗೊಳ್ರಿಪ್ಪ ಶಿವನೇ ಶಾಂತಿ ಸ್ವರೂಪ ಶಾಂತಿ ಅಂದ್ರೆ ನಿಮ್ಗೆ ಗೊತ್ತಾ ಶಾಂತಿಗೆ ಅದು ಲಿಂಗ ಆಕಾರ ಇದೆ ಅದಕ್ಕೆ ಸಿ ನಿಮ್ಗೆ ರಿಯಲ್ ನಿಮ್ಗೆ ಗೊತ್ತಿರುತ್ತೆ ನೋಡಿ ಸುಮ್ಮನೆ ಗೊತ್ತಿಲ್ಲದ ವಿಷಯ ಆಗಿ ಯಾಕೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ತೀರಾ ಶಿವನೇ ಶಾಂತಿ ಸ್ವರೂಪಪ್ಪ ಆ ಶಾಂತಿ ನನ್ನಲ್ಲಿದೆ ಅದೇ ಶಿವ ಸ್ವರೂಪ ಸುಮ್ಮ ಸುಮ್ಮನೆ ಬೇರೆ ಯಾರೋ ಇಮ್ಯಾಜಿನ್ ಮಾಡ್ಕೊಂಡು ಮತ್ತೆ ಮನಸ್ಸಿಲ್ಲ ಯಾಕೆ ಓಡ್ತಿದ್ದೀರಾ ಶಾಂತಿ ನಿಮ್ಗೆ ಗೊತ್ತಿಲ್ವಾ ಶಿವ ಯಾಗಿದೆ ನಮ್ಗೆ ಗೊತ್ತಿಲ್ಲ ಶಾಂತಿ ನಿಮ್ಗೆ ಗೊತ್ತಿಲ್ವಾ ನಿಮ್ಮಲ್ಲಿ ಇಷ್ಟು ಶಾಂತಿ ಇರ್ಬೋದು ಶಿವನ ಅಷ್ಟು ಶಾಂತಿ ಇರ್ಬೋದು ಸೊ ಶಾಂತಿನೇ ಶಿವ ಸ್ವರೂಪ ಅಂತ ಹೇಳಿದ್ರೆ ಧ್ಯಾನ ಸ್ವರೂಪ ಆಗುತ್ತೆ ಆಯ್ತು ಧ್ಯಾನ ಶಿವ ಎಲ್ಲಿದೆ ಅಂತ ತಿಳ್ಕೊಂಡು ಮಾಡ್ತೀವಿ ಧ್ಯಾನ ಮಾಡ್ತೀರಾ ಶಾಂತಿ ಆದರೆ ಎಲ್ಲ ಇರ್ಬೇಕಲ್ಲ ಎಲ್ಲಿದ್ದಾನೆ ಅವ್ನು ಕೈಲಾಸದಲ್ಲಿದ್ದಾನೆ ಅವ್ನು ಶಾಂತವಾಗಿದ್ದಾನೆ ಆರಾಮಾಗಿ ಸುಖವಾಗಿದ್ದಾನೆ ನಾವು ಇಲ್ಲಿದ್ದೇವೆ ಅಂತ ತಿಳ್ಕೊಂಡು ದುಃಖ ಪಡ್ತೇವೆ ಅಂತ ಹೇಳ್ತೀರಾ ಹಾಂ ಶಿವ ಎಲ್ಲಿದೆ ನಿಮ್ಗೆ ಶಾಂತಿ ಬರಬೇಕಾದ್ರೆ ಶಿವ ಇಡೀ ಶರೀರ ತಿಳ್ಕೊಂಡು ಶಾಂತಿ ಒಳಗಡೆ ಇದೆಯಾ ಹಾಂ ಇಲ್ವಾ ಹಾಂ ಇಡೀ ಶರೀರ ಬೇಕು ನಿಮ್ಮ ಮನಸ್ಸನ್ನು ಇಲ್ಲಿಟ್ಕೋಬೇಕು ಮನಸ್ಸಿಗೆ ಏನಾಗುತ್ತೆ ಮನಸ್ಸು ಎಲ್ಲೆಲ್ಲ ಓಡ್ತದೆ ಅದು ಒಂದು ಕಡೆ ವೈಬ್ರೇಷನ್ ಮೇಲೆ ಫೋಕಸ್ ಮಾಡಬೇಕು ಕಡೆ ಇಡೀ ಶರೀರದಲ್ಲಿ ಶಿವ ತುಂಬಿಕೊಂಡಿದ್ದಾನೆ ಶಾಂತಿ ರೂಪದಲ್ಲಿ ಆ ಶಾಂತಿ ಅನುಭವನ ಪುನಃ ಪುನಃ ನೆನಪು ಮಾಡ್ಕೋಬೇಕು ಆ ನೆನಪು ಹೋದ್ರೆ ಪುನಃ ಓಂ ಶಿವ ಓಂ ನಮ ಶಿವ ಅಂತ ಹೇಳಬೇಕು ಪುನಃ ಶಾಂತಿ ಬರಬೇಕು ಇಲ್ದ್ರೆ ಏನಾಗುತ್ತೆ ನಾವು ಇಲ್ದಿದ್ದ ವಿಚಾರ ಮಾಡಿಕೊಂಡು ಏನೋ ಇಮ್ಯಾಜಿನೇಷನ್ ಮಾಡಿಕೊಂಡು ಶಕ್ತಿ ಅಂತ ಶಕ್ತಿ ಹೇಗಿರ್ತದೆ ಅಂತ ಮನಸ್ಸು ಹೇಳ್ತದೆ ಶಕ್ತಿ ಹೇಗಿರ್ತದೆ ನಿಮ್ಗೇನು ಗೊತ್ತು ಮನಸ್ಸಿನಿಂದೆಲ್ಲ ಹೊಡ್ತು ಗೊತ್ತಿಲ್ಲದ ವಿಷಯ ಯಾಕೆ ಧ್ಯಾನ ಮಾಡ್ತೀರಾ ಅರ್ಥ ಆಯ್ತಾ ನಿಮ್ಗೆ ಅರ್ಥ ಆಯ್ತಾ ಈಗ ನೀವೆಲ್ಲ ಒಬ್ಬರು ಧ್ಯಾನಕ್ಕೆ ಒಂದು ವಿಷಯ ತಗೊಳ್ಳಿ ಅದನ್ನ ಹೇಗೆ ಮಾಡ್ತೀನಿ ಅಂತ ಹೇಳಿ ನೋಡೋಣ ಎಕ್ಸ್ಪ್ಲೈನ್ ಮಾಡಿ ಹಾಂ ಬ್ರೆತ್ ಬಗ್ಗೆ ಏನು ಧ್ಯಾನ ಹೇಳ್ತೇನೆ ಮೊದಲು ಈಗ ಒಬ್ಬೊಬ್ಬರಾಗಿ ಹೇಳಿ ಒಂದು ವಿಷಯ ಈಗ ನಿಮ್ದು ನಿಮ್ಗೆ ಕ್ಲಿಯರ್ ಆಯ್ತಾ ನಿಮಗೆ ಮಂತ್ರ ಓಂ ನಮ ಶಿವಾಯ ಅಷ್ಟೇ ಮಾಡಿ ನಿಮಗೆ ಒಂದು ಕೇಳ್ಕೊಳ್ಳಿ ಹಾಂ ನಿಮಗೆ ನೀವೇನು ಮಾಡ್ತೀರಾ ಓಂಕಾರಕ್ಕೆ ನಿಮ್ಗೇನು ಸಂಬಂಧ ನಿಮ್ಮ ಹೆಸರೇನು ಜಯಲಕ್ಷ್ಮಿ ಹಾಂ ಜಯಲಕ್ಷ್ಮಿಗೆ ಓಂಕಾರಕ್ಕೆ ಏನು ಸಂಬಂಧ ಓ ಅಂತ ಹೇಳ್ತಾರೆ ಕರೆದ್ರೆ ಜಯಲಕ್ಷ್ಮಿ ಅಂತ ಕರೆದ್ರೆ ಓ ಅಂತ ಹೇಳ್ತೀರ ಓಂಕಾರಕ್ಕೆ ನಿಮ್ಗೇನು ಸಂಬಂಧ ಅದರ ಇದು ವೈಬ್ರೇಷನ್ ಅಲ್ಲಾಗೋ ಒಂದು ಇಡೀ ನಮ್ಮ ಇದಕ್ಕೆ ಸಂತೋಷ ಕೊಡಕ್ಕೆ ಖುಷಿ ಕೊಡಕ್ಕೆ ಖುಷಿ ಕೊಡಕ್ಕೋ ಖುಷಿ ಇರುತ್ತದೋ ಇರುತ್ತೆ ಅದು ಓಂಕಾರಕ್ಕೂ ಖುಷಿಗೆ ಏನು ಸಂಬಂಧ ಆದ್ರೆ ಈ ನನ್ನ ಮನಸ್ಸು ಅವಾಗ ಬೇರೆ ಎಲ್ಲೂ ಹೋಗಲ್ಲ ಅಲ್ಲರಿ ಮನಸ್ಸು ಬೇರೆ ಹೋದ್ರಿ ಬೇಕಾದಷ್ಟು ವಿಷಯಗಳಿದಾವೆ ನೀವೇ ಹೇಳ್ತಾನೆ ಮನ್ಸು ಎಲ್ಲೆಲ್ಲ ಓಡ್ತದ ಅಂತ ನೀವೇ ತಾನೆ ಹೇಳಿದ್ದು ಈಗ ಹೇಳ್ಬೇಕಾದ್ರೆ ನಂಗೆ ಅಲ್ಲೇ ಹೋಗಿ ನಿಲ್ಲುತ್ತೆ ಅಲ್ಲೇ ಹೋಗಿ ನಿಂತ ನಿಮ್ ಸಮಸ್ಯೆ ಹೇಳ್ತಾನೆ ನೀವು ಮನಸ್ಸಿಗೆ ಮನೇಲಿ ಧ್ಯಾನ ಮಾಡೋಕೆ ಆಗಲ್ಲ ಅಂತ ಹೇಳಿದ್ದು ಯಾರು ನೀವೇ ತಾನೆ ಹೇಳಿದ್ದು ಮತ್ತೆ ಈಗ ನೀವೇ ಉಲ್ಟಾ ಹೇಳ್ತೀರಾ ಅರ್ಧ ಗಂಟೆ ಮುಂಚೆ ನೀವೇ ಹೇಳಿದ್ದು ಮನೇಲಿ ಧ್ಯಾನ ಮಾಡೋಕ್ಕಾಗಲ್ಲ ಮನಸ್ಸು ನಿಲ್ಲಲ್ಲ ಅಂತ ಹೇಳ್ತೀರಾ ಈಗ ಮನಸ್ಸು ನಿಲ್ತದೆ ಅಂತ ಹೇಳ್ತೀರಾ ಎರಡರಲ್ಲಿ ಯಾವ್ದು ನಿಜ ನಿಲ್ಲುತ್ತೆ ಯಾವಾಗ ಅದು ಯಾವ ಇದು ಇರಬಾರ್ದು ಅಂತ ಅಲ್ಲಪ್ಪ ಅದೇ ನೀವೇ ಹೇಳಿದ್ರೆ ಶನಿ ಕಾಟ ನೋಡುವಾಗ ನಿಮಗೆ ಧೈರ್ಯಲ್ಲೇ ಹೋಗಲ್ಲ ಅಂತ ಸೊ ಏನಾಗ್ತದೆ ಅಂತ ಆ ಓಂಕಾರಕ್ಕೂ ನಿಮ್ಗೆ ಏನು ಸಂಬಂಧ ಅಂತ ಪ್ರಶ್ನೆ ಸಿ ನಮ್ಗೆ ಯಾವಾಗಲೂ ಇವಾಗ ಸಂಬಂಧ ಇರೋ ವಿಷಯ ನಮ್ಗೆ ಗೊತ್ತಿರೋ ವಿಷಯ ಧ್ಯಾನ ಮಾಡಿ ನಾವು ಸುಮ್ ಸುಮ್ಮನೆ ಏನೋ ಒಂದು ಶಬ್ದ ಸಿಗ್ತಂತ ಗೋಂದ್ ಓಂ ಅಂತ ಮಾಡೋದಲ್ಲ ಆ ಓಂಕಾರಕ್ಕೂ ನಿಮ್ಗೆ ಏನು ಸಂಬಂಧ ಇದೆ ಸಿ ಸುಮ್ಮನೆ ಮನಸ್ಸು ಒಂದ್ ಕಡೆ ಇರ್ಬೇಕಾದ್ರೆ ಒಂದು ಬಹಳ ಸುಲಭ ಹಾ ಈಗ ಹೇಳ್ತೇನೆ ನಾನು ಹಾ ಹೇಳಿ ಹೇಳ್ತೇನೆ ಹೂಂ ಹೇಳಿ ಹೂಂ 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 ಶಬ್ದ ಮಾಡಿದ್ರೆ ಒಂದ್ ಕಡೆ ಒಂದೇ ಇರ್ತದೆ ಆದ್ರೆ ಹೂಂ ಅಂದ್ರೆ ಅವ್ನಿಗೆ ಸಂಬಂಧ ಇಲ್ಲ ಬರೀ ಶಬ್ದ ಉತ್ಪತ್ತಿ ಓಂಕಾರಕ್ಕೆ ನಿಮ್ಗೆ ಏನ್ ಸಂಬಂಧ ಅಲ್ಲ ವೈಬ್ರೇಷನ್ ಬರುತ್ತೆ ಅದೊಂದು ಬೇರೆ ಹೇಳ್ತಾರೆ ನಿಮ್ ಧ್ಯಾನಕ್ಕೆ ಯಾಕೆ ಮನಸ್ಸು ನಿಲ್ತಿಲ್ಲ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೇನೆ
ನೀವು ತತ್ವ ನಿಮ್ಮಲ್ಲಿ ಅಳವಡಿಸ್ಕೊಡ್ತೀನಿ. ನೀವು ಏನೋ ಧ್ಯಾನ ಮಾಡಿದ್ರೆ ಆಯ್ತಾ, ಈಗ ನಿಮ್ಗೆ ಧ್ಯಾನಕ್ಕೆ ಯಾವ ಒಳ್ಳೆ ವಿಷಯ ನೀವು ಹುಡುಕಿ ಬೇರೆ ಕೇಳಬಾರ್ದು. ನಿಮ್ಗೆ ಹುಡುಗ ಯಾವ ದೇವರ ಸ್ವರೂಪನೋ ದೇವ್ರ ನಾಮನೋ ನಿಮಗೂ ಸಂಬಂಧ ಆಗ್ಬೇಕದು. ನಿಮ್ಗೂ ಕನೆಕ್ಷನ್ ಇಲ್ದಿರ ಆಗಲ್ಲ ಅದು. ಈಗ ನಿಮ್ಮ ನಿಮ್ಮ ಮಕ್ಕಳಿದಾರ ಎಷ್ಟು ಜನ, ಏನ್ ಮಾಡ್ತಾರ ಅವರು ಅಲ್ಲಿ, ಏನ್ ಹುಡುಗನ ಹುಡುಗಿನ ಹುಡುಗಿ ಹುಡುಗಿಗೂ ನಿಮ್ಗೆ ಸಂಬಂಧ ಇದೆಯಾ? ಮನಸ್ಸು ಹೋಗುದು ಸುಲಭ. ಅದೇ ರೀತಿ ಧ್ಯಾನ ಮಾಡೋ ವಿಷಯ ನಿಮ್ಗೆ ಕರೆಕ್ಟ್ ಸಂಬಂಧ ಇರಬೇಕು. ಸುಮ್ಮನೆ ಸಂಬಂಧ ಇಲ್ದಿರೋ ವಿಷಯ ದೇಹ ಬಗ್ಗೆ ಧ್ಯಾನ ಮಾಡೋದಲ್ಲ. ಆಯ್ತಾ? ಸೊ ಹುಡುಗಿ ಈಗ ನೋಡಿ, ಹುಡುಗಿ ಹೇಳಿ ನನಗೆ ಬರ್ತೇನೆ ಬೇರೆ. ನೀವು ಎಷ್ಟೋ ಥಿಂಕ್ ಮಾಡಿರಿ, ಹಾಂ ನಿಮ್ಗೆ ಹೇಳ್ರಿ. ಥಿಂಕ್ ಮಾಡಿದ್ವಿ ಹೇಳಪ್ಪ ನೀವು ನೆಕ್ಸ್ಟ್. ಸೊ ಬ್ರೆತ್ ಮೇಲೆ ಯಾಕೆ ಕಾನ್ಸಂಟ್ರೇಷನ್ ಮಾಡ್ತೀರಾ? ಯಾಕಂದ್ರೆ ಅದರಿಂದ ಹಗುರ ಅನ್ಸುತ್ತೆ. ಯಾಕೆ ಹಗುರ ಅನ್ಸುತ್ತೆ? ನೀವು ಹಗುರ ಇಲ್ವಾ ಈಗ? ಇಲ್ಲ, ಆಕ್ಚುಲಿ ಫಿಸಿಕಲಿ ನನಗೆ ಅದು ಬ್ರೆತ್ಲೆಸ್ನೆಸ್ ಪ್ರಾಬ್ಲಮ್ ಇರೋದ್ರಿಂದ. ಬ್ರೆತ್ಲೆಸ್ನೆಸ್ ಯಾಕೆ ಪ್ರಾಬ್ಲಮ್ ಇದೆ ನಿಮಗೆ? ಆಕ್ಚುಲಿ ನನ್ಗೆ ಈ ಕಡೆ ಟರ್ನ್ ಆಗ್ಲಿಕ್ಕೆ ಮೇನ್ ಪ್ರಾಬ್ಲಮೇ ಆಗ್ತಿತ್ತು. ಅದೇ ಏನು ಪ್ರಾಬ್ಲಮ್ ಅಂತ ಬ್ರೆತ್ಲೆಸ್ನೆಸ್ ಏನು ಪ್ರಾಬ್ಲಮ್ ಆಗುತ್ತೆ ನಿಮಗೆ? ಆ ಉಸಿರೇ ಒಳಗೆ ಹೋಗೋ ಫ್ರೀನೆಸ್ ಫೀಲ್ ಆಗ್ತಿರ್ಲಿಲ್ಲ. ಓಕೆ, ಸೊ ಉಸಿರು ಉಸಿರು ಒಳಗೆ ಹೋಗೋದಕ್ಕೆ ನಮ್ಗೆ ಏನು ಸಂಬಂಧ? ಉಸಿರಿಗೂ ನಮ್ಗೆ ಏನು ಸಂಬಂಧ? ಉಸಿರು ಯಾವಾಗ ಒಳಗೆ ಹೋಗಲ್ಲ? ರಿಯಾಕ್ಟ್ ಮಾಡುತ್ತೆ ಉಸಿರು ಒಳಗೆ ಹೋಗಲಿಲ್ಲ ಅಂತ. ಅದೇಪ್ಪ, ಅದು ಉಸಿರು ಯಾವಾಗ ಒಳಗೆ ಹೋಗಲ್ಲ ಅಂತ? ಉಸಿರು ಭಾಳ ದೇಹಕ್ಕೆ ಸಂಬಂಧಪಟ್ಟದ್ದು. ಉಸಿರು ನಮಗೆ ನ್ಯಾಚುರಲ್ ಆಗಿ ಯಾವಾಗ ಒಳಗೆ ಹೋಗುತ್ತೆ? ಕಂಜೆಷನ್ ಇದು ಫಿಸಿಕಲಿ ಆಕ್ಚುಲಿ ಅದು ಬ್ರೆತ್ಲೆಸ್ನೆಸ್ ಆದಾಗ. ಬ್ರೆತ್ಲೆಸ್ನೆಸ್ ಆದಾಗ ಹೋಗಲ್ಲ. ನಿಮ್ಗೆ ನ್ಯಾಚುರಲ್ ಆಗಿ ಉಸಿರು ಯಾವಾಗ ಹೋಗುತ್ತೆ? ಪ್ರತಿ ಸಲ ಉಸಿರು ಹೋಗುತ್ತೆ ಹೊರಗೆ ಬರುತ್ತೆ. ಬಟ್ ಗಾಳಿ ನದಿಯಲ್ಲಿ ಉಸಿರು ಒಳಗೆ ಹೋಗುತ್ತಾ? ಹೋಗುತ್ತಾ, ಆರಾಮಾಗಿ ಹೋಗುತ್ತಾ? ಅಲ್ಲಿ ಬ್ರೆತ್ಲೆಸ್ ಬರ್ತಾ? ಅಲ್ಲೂ ಬ್ರೆತ್ಲೆಸ್ನೆಸ್ ಬರುತ್ತೆ. ಯಾವಾಗ? ಆಕ್ಚುಲಿ ನನ್ನ ಶರೀರದ ಸಮಸ್ಯೆ ಅದು, ಅಸ್ತಮ್ಯಾಟಿಕ್ ಇರೋದ್ರಿಂದ ನನಗೆ. ಅಲ್ಲ ರೀ, ಅಸ್ತಮ್ಯಾಟಿಕ್ ಇರೋದ್ರಿಂದ ಅಸ್ತಮ ಇಲ್ಲ ಅಂತ ಹೇಳಿದ್ದೆ ಮೂರು: ಥಿಂಕಿಂಗ್, ಫೀಲಿಂಗ್, ಎಮೋಷನ್. ಆಯ್ತಾ? ಬ್ರೀತಿಂಗ್ ಎಲ್ಲಿ ಬರ್ತದೆ? ಶರೀರದ್ದು. ಎಮೋಷನ್ ಸಂಬಂಧಪಡೋದು ಬ್ರೀತಿಂಗ್. ಎಮೋಷನ್ ಸಂಬಂಧಪಡೋದು ಎಮೋಷನ್ ಫೀಲಿಂಗ್ ಇಸ್ ರಿಲೇಟೆಡ್ ಟು ಬ್ರೆತ್. ನೀವು ಮೂರನ್ನ ಕರೆಕ್ಟ್ ಮಾಡಬೇಕು: ಥಿಂಕಿಂಗ್, ಫೀಲಿಂಗ್ ಆ್ಯಂಡ್ ಎಮೋಷನ್ಸ್. ಆ ಕರೆಕ್ಟ್ ಮಾಡಿದ್ರೆ ಬ್ರೀತಿಂಗ್ ನ್ಯಾಚುರಲ್ ಆಗುತ್ತದೆ. ನಿಮ್ಗೆ ಬ್ರೀತಿಂಗ್ ನ್ಯಾಚುರಲ್ ಆಗೋ ಸಂದರ್ಭದಲ್ಲಿ ಯಾವ ರೀತಿ ಎಮೋಷನ್ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ? ಬ್ರೀತಿಂಗ್ ಮನಸ್ಸು ಫ್ರೀ ಇದ್ರೆ ಬ್ರೀತಿಂಗ್ ಕರೆಕ್ಟ್ ಆಗುತ್ತೆ, ಉಲ್ಟಾ ಅಲ್ಲ. ನೀವು ನಾಯಿ ಬಾಲ ಅಲ್ಗಾಡಿಸಿದ್ರೆ ತಲೆ ಅಲ್ಗಾಡೋದಲ್ಲ, ತಲೆ ಅಲ್ಗಾಡಿಸಿದ್ರೆ ಬಾಲ ಅಲ್ಗಾಡೋದು. ಬ್ರೀತಿಂಗ್ ಇಸ್ ದ ರಿಸಲ್ಟ್, ಇಟ್ಸ್ ನಾಟ್ ದಿ ಕಾಸ್. ಅರ್ಥ ಆಯ್ತಾ? ನಿಮ್ಮ ಮನಸ್ಸಿನ ಭಾವನೆಗಳಿಗೆ ಬ್ರೀತಿಂಗ್ ಸ್ಪಂದಿಸ್ತದೆ. ಆ ಉಸಿರಾಟ ಸರಿಯಾಗ ಸರಿ ಆಗಲ್ಲ ಅದು. ನಿಮ್ಮಲ್ಲಿ ಮನಸ್ಸು ಫೀಲಿಂಗು ಶಾಂತವಾಗಿದ್ರೆ ಉಸಿರು ನ್ಯಾಚುರಲ್ ಶಾಂತ ಆಗುತ್ತೆ. ದ ಬ್ರೆತ್ ರಿಫ್ಲೆಕ್ಟ್ಸ್ ದ ಮೈಂಡ್. ಅಲ್ವಾ, ನಿಮ್ಮಲ್ಲಿ ಭಾವನೆ, ಯಾವ ಭಾವನೆ ಬಂದ್ರೆ ಉಸಿರು ಸರಿ ಆಗುತ್ತೆ? ಉಸಿರು ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಕೋಬೇಡಿ. ನೀವು ಉಸಿರನ್ನು ರಿಪೇರಿ ಮಾಡಿ ಮನಸ್ಸು ರಿಪೇರಿ ಮಾಡಿ ಹೋಗ್ತೀರಾ, ಮನಸ್ಸನ್ನು ರಿಪೇರಿ ಮಾಡಿ ಉಸಿರು ರಿಪೇರಿ ಆಗುತ್ತೆ, ಉಲ್ಟಾ. ಹೇಳಿದ್ನಲ್ಲ ನಾನು, ಫೀಲಿಂಗ್, ಎಮೋಷನ್ ಅಂಡ್ ಥಾಟ್ ಮ್ಯಾಚ್ ಆಗಬೇಕು. ಓಕೆ, ಫೀಲಿಂಗ್, ಎಮೋಷನ್, ಥಾಟ್ ಮ್ಯಾಚ್ ಆಗೋದು ಒಂದು ಒಂದು ವಿಷಯ ಹುಡುಕಿ ನೋಡೋಣ. ನನಗೆ ಹೇಳಿ ನೋಡೋಣ. ಈಗ ಅವ್ರು ಹೇಳಿದೆ ಶಿವನ್ ಬಗ್ಗೆ, ಶಿವ ಶಾಂತ ಸ್ವರೂಪ ಅಂತಂದ್ರೆ ಫೀಲ್ ಶಿವನ್ ಬಗ್ಗೆ, ಶಿವ ಇಸ್ ಥಾಟ್, ಶಾಂತಿ ಇಸ್ ಅನ್ನೋದು ಫೀಲಿಂಗ್, ಎಮೋಷನ್ಸ್. ಅದನ್ನು ಮಾಡಿದಾಗ ಏನಾಗುತ್ತೆ, ಮೂರು ಮ್ಯಾಚ್ ಆಗುತ್ತೆ. ಆ ರೀತಿ ನಿಮ್ಗೆ ಯಾವ ವಿಷಯ ಬಗ್ಗೆ ಯೋಚನೆ ಮಾಡಿದ್ರೆ ಮ್ಯಾಚ್ ಆಗುತ್ತೆ ಅಂತ ನೀವು ಹೇಳಿ ಮಾಡಿದ್ರೆ ನನಗೆ.
ಬ್ರೆತ್ ಫ್ರೀ ಆದಾಗ ಮತ್ತದೇ ಅಲ್ಲಿಗೆ ನೀವು ಇಲ್ಲ, ನೀವು ಉಲ್ಟಾ ಥಿಂಕ್ ಮಾಡ್ತೀರಪ್ಪ. ದ ಬ್ರೆತ್ ಈಸ್ ನಾಟ್ ಅ ರಿಸಲ್ಟ್, ಬ್ರೆತ್ ಈಸ್ ನಾಟ್ ದಿ ಕಾಸ್, ಇಟ್ಸ್ ದ ರಿಸಲ್ಟ್ ಆಫ್ ಯುವರ್ ಥಿಂಕಿಂಗ್ ಫೀಲಿಂಗ್ ಎಮೋಷನ್ಸ್ ಅಂತ ಹೇಳ್ತೇನೆ. ನಿಮ್ಮಲ್ಲಿ ಭಾವನೆಗಳು ಶಾಂತ ಆದರೆ ಬ್ರೆತ್ ನ್ಯಾಚುರಲಿ ಶಾಂತ ಆಗುತ್ತೆ. ಬ್ರೆತ್ ಬಗ್ಗೆ ಫೋಕಸ್ ಮಾಡೋಕ್ಕಾಗುತ್ತೆ ಇಲ್ಲ ಅಂತ ಹೇಳ್ತೇನೆ. ಬ್ರೆತ್ ಬಗ್ಗೆ ಫೋಕಸ್ ಮಾಡಿದ್ರೆ ಮನಸ್ಸು ಶಾಂತ ಆಗುತ್ತೆ, ಉಲ್ಟಾ ಅದು. ಓಕೆ, ಇದು ಹೊರಗಿಂದ ಒಳಗೆ ಬರೋದು, ನಾನು ಒಳಗಿಂದ ಹೊರಗೆ ಬರೋಕೆ ಹೇಳ್ತೇನೆ. ಹಾಂ, ನೀವು ರಿಪೇರಿ ಮಾಡಬೇಕಾಗುತ್ತೆ. ಅನಲೈಸ್ ಮಾಡಿಬಿಡಿ, ಈಗ ಹೇಳಿದ್ದು ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಅನಲೈಸ್ ಮಾಡೋಕೆ ಹೋಗೋತ್ತೆ ಅಗತ್ಯ ಇಲ್ಲ, ಯಾಕಂದ್ರೆ ನೀವು ಅನಲೈಸ್ ಮಾಡಿ ಸಿಗುವುದಿಲ್ಲ ನಿಮ್ಮ ಕೈಯಲ್ಲಿ. ಎಷ್ಟು ವರ್ಷ ಅನಲೈಸ್ ಮಾಡ್ತೀರಿ ಇದನ್ನೆಲ್ಲ? ನೀವು ಥಿಂಕಿಂಗ್ ಮಾಡೋ ವಿಷಯದಲ್ಲಿ ಎಮೋಷನ್ನು ಫೀಲಿಂಗು ಮೂರು ಮ್ಯಾಚ್ ಮಾಡಬೇಕು, ಅದಕ್ಕೆ ಧ್ಯಾನ ಅಂತ ಹೇಳೋದು. ಸೊ ಥಿಂಕಿಂಗ್ ಶುಡ್ ಬಿ ದ ಫಸ್ಟ್ ಥಿಂಗ್. ಸಿ ಇಲ್ಲೇನದು, ನಾನು ಏನು ಹೇಳಿದೆ, ನಿಮ್ಮ ಲರ್ನಿಂಗ್ ಇನ್ ಲೈಫ್ ಇಸ್ ಫ್ರಮ್ ಔಟರ್ ಟು ಇನ್ನರ್. ಲರ್ನಿಂಗ್ ಏನು, ಫೀಲಿಂಗ್, ಎಮೋಷನ್ಸ್, ಮೆಮೊರಿ, ಥಿಂಕಿಂಗ್, ಉಲ್ಟಾ. ಈಗೇನು ಮಾಡ್ತಿದ್ದೀರಾ ನೀವು, ಪ್ರಾಕ್ಟಿಸಿಂಗ್. ಓಕೆ, ಸೊ ದಟ್ ಎನಿ ಲೈಫ್ ಸಿಚುಯೇಷನ್ ಐ ವಿಲ್ ಬಿ ಏಬಲ್ ಟು ಹ್ಯಾಂಡಲ್. ಓಕೆ, ಇಟ್ಸ್ ಆ್ಯಕ್ಚುಲಿ ಪ್ರಾಕ್ಟಿಸಿಂಗ್, ಆ್ಯಕ್ಚುಲಿ ಪ್ರಾಕ್ಟಿಸಿಂಗ್ ಉಲ್ಟಾ. ನೀವು ಎಲ್ಲ ಸಿಚುಯೇಷನ್ ಹೋಗಿ ಮಾಡಲಿಕ್ಕಾಗತ್ತಾ? ಓಕೆ, ಸೊ ನಾವು ಇಟ್ಸ್ ಲೈಕ್ ದಿಸ್ ವೇ. ಫಾರ್ ಎಕ್ಸಾಂಪಲ್, ಇದಕ್ಕೆ ಎಕ್ಸಾಂಪಲ್ಲು, ಓಕೆ, ಸಂಬಡಿ ಸ್ಪೆಕ್ಲಿ, ಸಂಬಡಿ ಈಸ್ ಗೋಯಿಂಗ್ ಟು ವಾರ್, ಗೋಯಿಂಗ್ ಟು ವಾರ್, ಯುದ್ಧಕ್ಕೆ. ಹಾಂ, ಗನ್ ಹಿಡ್ಕೊಂಡು ವಾರಕ್ಕೆ ಹೋದ್ರೆ ಏನು ಮಾಡಲಿಕ್ಕಾಗತ್ತೆ ಅವ್ನ ಕೈಲಿ? ಹಾಂ, ಸೊ ವಾಟ್ ಯು ಹ್ಯಾಸ್ ಟು ಡೂ, ಯು ಹ್ಯಾಸ್ ಟು ಪ್ರಾಕ್ಟೀಸ್, ರೈಟ್? ಇದಕ್ಕೆ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ ಹೇಳೋದು. ಯುದ್ಧ ಕಾಲೆ ಶಸ್ತ್ರಾಭ್ಯಾಸ ಆಗತ್ತ ಅದು? ನೀವು ಏನು ಹೇಳ್ತೀರಾ, ಅಯ್ಯೋ ನಂಗೆ ಟೆನ್ಷನ್ ಬರುತ್ತೆ ಅಂತ. ನೀವು ಶಸ್ತ್ರಾಭ್ಯಾಸ ಮಾಡಬೇಕು ಯುದ್ಧ ಕಾಲದಲ್ಲಲ್ಲ. ಆಯ್ತಾ? ಸೊ ಪ್ರಾಕ್ಟೀಸ್ ಮೆಡಿಟೇಷನ್, ಓಕೆ, ನಾಟ್ ಸೊ ದಟ್ ಯು ಕ್ಯಾನ್ ಹ್ಯಾಂಡಲ್ ಲೈಫ್ ಬೆಟರ್. ಅದು ಆ್ಯಕ್ಚುಯಲ್ ಸಿಚುಯೇಷನ್ ಬಂದಾಗ. ಈಗ ಇಲ್ಲಿ ಅಲ್ಲಿಂದ ಫೀಲಿಂಗ್, ಎಮೋಷನ್, ಥಿಂಕಿಂಗ್ ಉಲ್ಟಾ. ಇಲ್ಲಿ ಥಿಂಕಿಂಗ್, ಫೀಲಿಂಗ್, ಎಮೋಷನ್ ಜನ ಮಾಡಬಹುದು. ಅರ್ಥ ಆಯ್ತಾ? ದ ರಿವರ್ಸ್ ಗೊತ್ತಾಯ್ತೇನಪ್ಪ? ಮತ್ತೆ ನೀವು ಅಲ್ಲಿ ಯುದ್ಧ ಎಲ್ಲ ನಡೀತಾರೆ, ನಿಮ್ಮ ಆಫೀಸ್ಗೆ ಹೋದಾಗ ಟೆನ್ಷನ್ ಬರುತ್ತೆ, ನೀವು ಮನೇಲಿ ಕೂತ್ಕೊಂಡಾಗ ಪ್ರಾಕ್ಟೀಸ್ ಮಾಡ್ಬೇಕು ತಾನೆ? ಹಾಂ, ಸುಮ್ಮನೆ ಏನೋ ಒಂದು ಧ್ಯಾನ ಮಾಡ್ತಾನೆ. ಅಲ್ಲ, ಭಗವಂತನ ಧ್ಯಾನ ಮಾಡ್ತೀರ, ಬಟ್ ಭಗವಂತ ಎಲ್ಲಿದ್ದಾನೆ, ನೀವು ಎಲ್ಲಿದ್ದೀರಾ? ಅವನು ಪಾಪ ಆರಾಮಾಗಿದ್ದಾನೆ, ನೀವು ಇಲ್ಲಿ ಯುದ್ಧದಲ್ಲಿ ಸಿಕ್ಕಾಕ್ಬಿಟ್ಟಿದ್ದೀರಾ? ಕಾಪಾಡು, ಕಾಪಾಡು. ನಿಮ್ಗೆ ಏನು ಸಿಚುಯೇಷನ್ ಇದೆ ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕೇನು? ನೀವು ಬೇರೆ ಯಾವುದು ಸಿಚುಯೇಷನ್ ಮಾಡಿದರೆ ಅರ್ಥ ಆಯ್ತು ನಿಮಗೆ ಈಗ? ಸೊ ಈಗ ಹೇಳಿ, ನಿಮಗೆ ಏನು ಮ್ಯಾಚ್ ಆಗುತ್ತೆ, ಯಾವ ಮ್ಯಾಚ್ ಆಗೋದು ಹೇಳಿ. ಥಿಂಕಿಂಗ್ ಅಲ್ಲಪ್ಪ, ಅದೇ ನೀವು ಥಿಂಕಿಂಗು ಫೀಲಿಂಗ್ ಮ್ಯಾಚ್ ಆಗುವಂಥ ವಿಷಯ ಹೇಳಿ ನನಗೆ. ಅದೇ ಹೇಳಪ್ಪ ನನಗೆ, ಥಿಯರಿ ಹೇಳ್ಬಿಡಿ, ಪ್ರಾಕ್ಟಿಕಲ್ ಹೇಳ್ಬಿಡಿ, ಒಂದು ಸ್ಪೆಸಿಫಿಕ್ ಆಗಿ ಹೇಳ್ಬಿಡಿ. ಹಾಂ, ಬಿ ವೆರಿ ಸ್ಪೆಸಿಫಿಕ್. ನೀವು ಕರೆಕ್ಟಾಗಿ ಹೇಳ್ಬೇಕು, ಇದು ನಾನು ಕರೆಕ್ಷನ್ ಮಾಡಿ. ನೀವು ಏನೋ ಜನರಲ್ ಥಿಯರಿ ಕೊಟ್ಟರು, ನನಗೂ ಥಿಯರಿ ಹೇಳ್ಬಿಟ್ರಿ ನೀವು. ಕೃಷ್ಣ, ಕೃಷ್ಣ ಯಾಕೆ ನಿಮ್ಗೆ ಇಷ್ಟ? ಕೃಷ್ಣಗೆ ಡಿಟ್ಯಾಚ್ಮೆಂಟ್ ಕ್ವಾಲಿಟೀಸ್. ಹಾಂ, ಸೊ ಪುನಃ ಕೃಷ್ಣನ ಡಿಟ್ಯಾಚ್ಮೆಂಟ್ ನನ್ನಲ್ಲಿ, ಕೃಷ್ಣ ನನ್ನಲ್ಲೇ ಇದ್ದಾನೆ, ಡಿಟ್ಯಾಚ್ಮೆಂಟ್ ನನ್ನಲ್ಲಿದ್ದಾನೆ. ಎಲ್ಲಿದ್ದಾನೆ? ಹಾಂ, ಅರ್ಧಿ ಮಾಡಬೇಕು, ಪುನಃ ಡಿಟ್ಯಾಚ್ಮೆಂಟನ್ನು ಥಿಂಕ್ ಮಾಡಬೇಕು. ಕಡೆ ನಿಮ್ಮ ಲೈಫ್ ಸಿಚುಯೇಷನ್ ಬಗ್ಗೆ ಥಿಂಕ್ ಮಾಡಬೇಕು, ಅದನ್ನು ವಿಶ್ವಾಸ ಮಾಡಬೇಕು. ಆವಾಗ ಬಾಡಿಯಲ್ಲಿ, ಎಮೋಷನಲ್ಲಿ, ಥಿಂಕಿಂಗಲ್ಲಿ ಮೂರು ಫೀಲಿಂಗ್ ಬರಬೇಕು. ಆವಾಗ ಶಾಂತ ಆಗುತ್ತೆ, ಸುಮ್ಮನೆ ಶಾಂತಿಯಲ್ಲಿ ಕೂತ್ಕೋಬೇಕು, ಸೈಲೆಂಟ್, ಮನ್ ಸೈಲೆಂಟ್ ಆಗಬೇಕು ಆವಾಗ. ಗೊತ್ತಾಯ್ತಾ? ಆವಾಗ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ, ಯುವರ್ ಅಗೇನ್ ಕಾಸಿಂಗ್ ಪ್ರಾಬ್ಲಮ್. ಏನು ಹೇಳ್ಬೇಕು ನಿಮಗೆ? ಪುನಃ
the whole body nalli Krishna anta helidru. Then you told maadi adanna feel maarkondu you have to recall the situation and then something you told that. Nee, Krishna doesn't come to your house now. No, that is all fine. That you told something like recall that and then. So now you bring that Krishna or detachment in your life. Okay. Visualize. Now you go to a situation, mentally go to a situation where you are getting tensed up. Okay, this is. So now what happens? Pratibha's strength is increased because of Krishna's presence. So now you don't react. So again feel that. So like that you have to make your mind calm, calm, calm and become mind becomes totally silent. In that sit silence you have to sit. So my confusion's clear adre. ಹಾಗಾಗಲ್ರಿಪ್ಪ ದ್ವಂದ್ವಗಳು ಕ್ಲಾರಿಟಿ ಆಗೋದು ಒಂದು ಲೆವೆಲ್ ನಿಮ್ಮ ಥಿಂಕ್ ದ್ವಂದ್ವಗಳು ಕ್ಲಾರಿಟಿ ಆಗೋದು ಇಂಟೆಲೆಕ್ಚುಯಲ್ ಥಿಂಕಿಂಗ್ ಲೆವೆಲ್ ಅಲ್ಲಿ ಥಿಂಕಿಂಗು ಫೀಲಿಂಗು ಎಮೋಷನ್ ಮ್ಯಾಚ್ ಆಗಲ್ಲಪ್ಪ ಅವಾಗ ಎಮೋಷನ್ ಇದು ಕರೆಕ್ಟ್ ಅಂತ ಕ್ಲಿಯರ್ ಆಗಿದ ತಕ್ಷಣ ಎಮೋಷನ್ ಅಲ್ಲಿ ಎಕ್ಸಾಂಪಲ್ ಹೇಳಿ ನಿಮಗೆ ಈಗ ಯಾವುದೋ ಒಂದು ಕನ್ಫ್ಯೂಷನ್ ಇದು ಬೇಕಾ ಬೇಡವಾ ಲೈಕ್ ಇಷ್ಟ ಅಇಷ್ಟ ಇದು ಬಂದಾಗ ಡಿಸಿಷನ್ ಬಗ್ಗೆ ಹೇಳ್ತೇವೆ ನಾವು ನೀವು ಲೈಫ್ ಅಲ್ಲಿ ರಿಯಾಕ್ಟ್ ಮಾಡೋದು ಯಾವಾಗ ಯಾವಾಗಲೂ ರಿಯಾಕ್ಷನ್ ಥಿಂಕಿಂಗ್ ಬರದೇ ಇಲ್ಲ ಫೀಲಿಂಗ್ ಫೀಲಿಂಗ್ ಎಮೋಷನ್ ಬರ್ತಾ ಇದೆ ಅಲ್ಲೇ ರಿಯಾಕ್ಟ್ ಆಗ್ಬಿಡ್ತೀರಾ ಅದನ್ನ ಕರೆಕ್ಟ್ ಮಾಡ್ಬೇಕು ಬಿಡು ಥಿಂಕಿಂಗ್ ಬರೋ ಸಿಚುವೇಶನ್ ಬಂದ್ರೆ ಒಳ್ಳೇದು ಥಿಂಕಿಂಗ್ ಟೈಮೇ ಸಿಗಲ್ಲ ಯಾರ ಮಾತಾಡೋ ಸಿಟ್ಟು ಬಂದ್ಬಿಡ್ತದೆ ಅಲ್ಲಿ ಮೂರು ಕರೆಕ್ಟ್ ಆಗ್ಬೇಕಲ್ಲ ನಾನು ಹೇಳಿದ್ದೆ ತೋರಿಸ್ತಲ್ಲ ಮೊದಲು ಫೀಲಿಂಗ್ ಬರ್ತದೆ ಆಮೇಲೆ ಎಮೋಷನ್ ಬರ್ತದೆ ಆಮೇಲೆ ರಿಯಾಕ್ಷನ್ ಥಿಂಕಿಂಗ್ ಬರ್ತದೆ ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಬರೋದೇ ಇಲ್ಲ ಅಲ್ಲಿ ಬರೋ ಮುಂಚೆನೇ ಆಗೋಗ್ಬಿಡ್ತಲ್ಲಿ ಅರ್ಥ ಆಯ್ತಾ ಸೊ ನೀವು ಹೇಳಿಪ್ಪ ಈಗ ನಿಮ್ಗೆ ಅರ್ಥ ಆಯ್ತು ಈಗ ಎಕ್ಸ್ಪ್ಲೇನ್ ಮಾಡಿದೆ ಏನು ಬಗ್ಗೆ ಮಾಡ್ತೀರಾ ನಮ್ಮ ಇಷ್ಟ ದೇವರನ್ನು ಫಸ್ಟ್ ನಮ್ಮ ಮನಸ್ಸಲ್ಲಿ ತಗೊಂಡ್ಬಂದು ಥಿಂಕ್ ಮಾಡಿಕೊಂಡು ಆಮೇಲೆ ಎಮೋಷನ್ ಆ ಇಷ್ಟ ದೇವರ ಎಮೋಷನ್ ನಿಮ್ಗೆ ಯಾವ ಲೈಕ್ ಆಗುತ್ತೆ ಎಲ್ಲ ಬೇಕಾಗಿಲ್ಲ ಇಷ್ಟು ದೇವರು ಆ ಡ್ರೆಸ್ ಹಾಕೊಂಡಿದ್ದಾರೆ ಈ ಡ್ರೆಸ್ ಹಾಕೊಂಡಿದ್ದಾರೆ ಅವೆಲ್ಲ ಬೇಕಾಗಿಲ್ಲ ನಿಮಗೆ ಆ ದೇವತೆ ಯಾವ ಭಾವ ನಿಮಗೆ ಇಷ್ಟ ಆಗುತ್ತೆ ಅದು ನನ್ನಲ್ಲಿ ಇಡೀ ಶರೀರದಲ್ಲಿ ತುಂಬಿದೆ ಏನು ಸ್ಪೆಷಾಲಿಟಿ ಅಂದ್ರೆ ಆ ದೇವರಿಂದ ಈಗ ಶಿವ ಅಂದರೆ ಶಾಂತ ಸ್ಪೆಷಾಲಿಟಿ ಇರುತ್ತೆ ಆ ಶಾಂತನ ನಮ್ಮ ಒಳಗೆ ತೊಗೊಂಡು ಆಮೇಲೆ ನಮ್ಮ ಒಳಗೆ ತೊಗೊಂಡ್ರೆ ಎಲ್ಲಿ ತೊಗೊಳೋದು ಆ ಶಾಂತ ನನಗೆ ಬರುತ್ತೆ ಅಂದ್ರೆ ನನಗಂದ್ರೆ ಯಾರಿಗೆ ಮಾಡ್ಕೊಂಡು ನನಗಂದ್ರೆ ಯಾರಿಗೆ ನನ್ನ ಬಾಡಿಗೆ ನನ್ನ ಬಾಡಿ ಬಾಡಿ ನೀವ ಬಾಡಿಗೂ ನಿಮ್ಗೆ ಏನು ಸಂಬಂಧ ಇಷ್ಟು ನಾನು ಏನು ಹೇಳ್ಕೊಟ್ಟೆ ನಾನು ನಾನೆಂಬುದು ನಾನಲ್ಲ ದೇಹ ಮನಸ್ಸು ಬುದ್ಧಿ ವೆಹಿಕಲ್ ಆ ಬರೋದು ಬಾಡಿಗಲ್ಲ ನನಗೆ ಆತ್ಮಕ್ಕೆ ಚೈತನ್ಯಕ್ಕೆ ಓಕೆ ಆ ಭಾವನೆ ಮಾಡಬೇಕು ಅವಾಗ ಮಂತ್ರ ಜಪ ಮಾಡಬೇಕು ಓಂ ನಮ ಶಿವಾಯ ಅಂತ ಮಾಡಿದ್ದಾರೆ ಆ ಫೀಲಿಂಗ್ ಬರಬೇಕು ಬಾಡಿಯಲ್ಲೆಲ್ಲ ಪೀಸ್ ಬರಬೇಕು ಮನಸ್ಸು ಶಾಂತ ಆಗುತ್ತೆ ಪುನಃ ಯೋಚನೆ ಬರ್ತದೆ ಓಂ ನಮ ಶಿವಾಯ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತೀನಪ್ಪ ಮೊಬೈಲಲ್ಲಿ ಅದೇ ಶಿವನ್ ಇನ್ಸ್ಟಾಲ್ ಮಾಡಿ ನಿಮ್ಮ ದೇಹದಲ್ಲಿ ಅರ್ಥ ಆಯ್ತಾ ಸಿಂಪಲ್ ಆಗಿರೋ ಚೆನ್ನಾಗಿರೋದು ಅಷ್ಟೇ ಸಿಂಪಲ್ ಆಗಿರೋದು ಅದಕ್ಕಿಂತ ಸಿಂಪಲು ಹಾ ಅದಕ್ಕಿಂತ ಸಿಂಪಲ್ ಅದಕ್ಕೆ ಧ್ಯಾನ ಅಂತ ಹೇಳೋದು ನಿಮ್ಗೆ ಗೊತ್ತಿಲ್ಲ ನೀವು ಏನಾದ್ರು ಬಾಳಿಗೆ ಬಂದಾಗ ಮಾಡ್ಕೊಂಡು ತಿರ್ಗಾಡ್ತೀರಾ ಆಮೇಲೆ ಧ್ಯಾನ ಕಷ್ಟ ಅಂತ ಹೇಳ್ತೀರಾ ಹಾಂ ಸೊ ಗಾಯತ್ರಿ ಅಂಡರ್ಸ್ಟುಡ್ ನೌ ಟೆಲ್ ಮಿ ವಾಟ್ ಇಸ್ ವಾಟ್ ಇಸ್ ಕರೆಕ್ಷನ್ ರಿಕ್ವೈರ್ಡ್ ಇನ್ ಯುವರ್ ಮೆಡಿಟೇಷನ್ ಐ ಇಮ್ಯಾಜಿನ್ ಗುರು ಮೈಂಡ್ ಆಕ್ಸೆಪ್ಟೆಡ್ ಇಟ್ಸ್ ಹ್ಯಾಸ್ ಕನ್ವಿಕ್ಷನ್ ದಟ್ ಹೀ ಇಸ್ ದೇರ್ ಸೊ ಇಮಿಡಿಯೇಟ್ಲಿ ದೇರ್ ಇಸ್ ಪೀಸ್ ಆಲ್ ಓವರ್ ದ ಬಾಡಿ So that peace you have to bring again and again. And that peace you have to visualize situation where you have tension. So in that situation... This doesn't trigger Guruji in the situation. No. That's because Dhyana goes next step. With the Dhyana, you have to practice. Then you have to visualize yourself sitting in that situation. Then body starts reacting. Because now in that situation, body is coming to the outer. So then again you have to bring back Guru. So correction step.